ನಮಸ್ಕಾರ ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇಲ್ಲಿ ಹಾಕ್ತೀವಿ ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕಾಪರೇಜ್ ಆ್ಯಪ್ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಇವತ್ತಿನ ನ್ಯೂಸ್ ಪೇಪರು ಏಪ್ರಿಲ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಟು ಸಂಡೇ ನ್ಯೂಸ್ ಪೇಪರ್ ಯೂಜ್ಲಿ ಸಂಡೇ ನ್ಯೂಸ್ ಪೇಪರ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತಾರೆ ಬಟ್ ನೀವು ಆ ಥರ ನ್ಯೂಸನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸಂಡೇ ನ್ಯೂಸ್ ಪೇಪರ್ ಆದ್ರೂ ಕೂಡ ನೀವು ಅಷ್ಟೇ ರಿಲೀಜಿಯಸ್ ಆಗಿ ಓದಬೇಕಾಗತ್ತೆ ಫಸ್ಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ನ್ಯೂಸ್ ಪೇಪರ್ ಓವರ್ ವ್ಯೂ ನೋಡೋಣ ನ್ಯೂಸ್ ಪೇಪರಲ್ಲಿ ಏನೇನಿದೆ ಯಾವ್ದಾವುದು ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಇದೆ ಯಾವುದು ವ್ಯಾಲ್ಯೂ ಅಡಿಷನ್ ಇದ್ದಾವೆ ಯಾವುದು ಡೀಟೇಲ್ಡ್ ಅನಾಲಿಸಿಸ್ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ ಈಗ ಮೊದಲನೇ ಪೇಜಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿ ನಮಗೆ ಆರ್ಟಿಕಲ್ ಇದೆ ಡಬ್ಲ್ಯೂ ಟಿ ಓ ಮೇ ಈಸ್ ಕರ್ಪ್ಸ್ ಆನ್ ಇಂಡಿಯಾಸ್ ಗ್ರೈನ್ ಎಕ್ಸ್ಪೋರ್ಟ್ ಮೀನಿಂಗ್ ಏನಂತಂದ್ರೆ ಉಕ್ರೇನು ಮತ್ತು ರಷ್ಯಾ ವಾರ್ ನಡೀತಿರೋದ್ರಿಂದ ಅವೇನು ಆ ಏರಿಯಾಗಳಿದವೆ ದೇ ಆರ್ ಆಲ್ ವೀಟ್ ಪ್ರೊಡ್ಯೂಸಿಂಗ್ ಏರಿಯಾಸ್ ಈ ವೀಟು ಈಜಿಪ್ಟು ಮತ್ತು ಅದರ್ ಆಫ್ರಿಕನ್ ಕಂಟ್ರೀಸ್ ಎಲ್ಲ ಕಡೆ ಹೋಗ್ತಾ ಇರುತ್ತೆ ಸೊ ಈ ಥರ ಹೋಗುವಂಥದ್ದು ಸ್ಟಾಪ್ ಆಗಿರೋದ್ರಿಂದ ಇಂಡಿಯಾ ನಾವು ಎಮ್ ಎಸ್ ಪಿ ಕೊಟ್ಬಿಟ್ಟು ವೀಟನ್ನ ಏನು ನ್ಯಾಯಬೆಲೆ ಅಂಗಡಿಗೆ ನಾವು ಕೊಂಡ್ಕೊಂತೀವಲ್ಲ ದಟ್ ಇಸ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಪ್ರೊಕ್ಯೂರ್ ಮಾಡ್ಕೊಂಡು ಸ್ಟೋರ್ ಮಾಡ್ತಾರಲ್ಲ ನಮ್ದು ಹೆಂಗಿದ್ರು ವೀಟ್ ಪ್ರೊಡಕ್ಷನ್ ಜಾಸ್ತಿನೇ ಇದೆ ಸ್ಟೋರೇಜು ಜಾಸ್ತಿ ಇದೆ ನಾವು ಯಾಕೆ ಈಜಿಪ್ಟಿಗೆ ಇಲ್ಲಿ ಎಲ್ಲ ಕಡೆ ನಾವು ವೀಟ್ ಕಳ್ಸೋ ಥರ ನಾವು ಮಾಡಬಾರ್ದು ಎಕ್ಸ್ಪೋರ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ವೀಟನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಡಿಸೈಡ್ ಆಯಿತು ಸೊ ಸೀರೀಸ್ ಆಫ್ ಪ್ರೀವಿಯಸ್ ಆರ್ಟಿಕಲ್ಸ್ ಎಲ್ಲ ಆಲ್ರೆಡಿ ಹೇಳಿದೀನಿ ಇದಕ್ಕೆ ನಮಗೆ ತೊಂದರೆಗಳೇನಂತಂದ್ರೆ ನಮ್ದು ವೀಟು ಕ್ವಾಲಿಟಿ ಏನಿದೆ ಅದು ಕ್ವಾಲಿಟಿ ಚೆಕ್ ಕ್ವಾಲಿಟಿ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ದೆನ್ ನಾವ್ ಏನ್ ವೀಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವು ಅಷ್ಟರಲ್ಲೇ ಈ ಸತಿ ಹೀಟ್ ವೇವ್ ಜಾಸ್ತಿ ಆಗ್ಬಿಟ್ಟು ನಮ್ದು ವೀಟ್ ಪ್ರೊಡಕ್ಷನ್ ಕಮ್ಮಿ ಇದೆ ನಮ್ದ್ರಲ್ಲೂ ವೀಟ್ ಪ್ರೊಡಕ್ಷನ್ ಕಮ್ಮಿ ಕಮ್ಮಿರೋದ್ರಿಂದ ಹಂಗಾರೆ ಎಕ್ಸ್ಪೋರ್ಟ್ ಆಗುತ್ತಾ ಇಲ್ವೋ ಅದ್ರ ಜೊತೆಗೆ ಡಬ್ಲ್ಯೂ ಟಿ ಓ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆಯಲ್ಲ ಇದ್ರದ್ದು ಕೆಲವು ರೂಲ್ಸ್ ಇದಾವೆ ಟ್ರೇಡ್ ಮಾಡಬೇಕಾದ್ರೆ ನೀವೆಲ್ಲಾದರೂ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾವು ನಮ್ಮ ವೀಟ್ ಏನಿದೆ ವೀಟ್ ಪ್ರೊಡಕ್ಷನ್ ಗೆ ನಾವು ಎಮ್ ಎಸ್ ಪಿ ಕೊಡ್ತೀವಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಆ ಕಾರಣದಿಂದ ರೈತರು ಅತಿ ಹೆಚ್ಚು ವೀಟ್ ಬೆಳಿತಾರೆ ಈ ತರ ಗೌರ್ಮೆಂಟ್ ಇಂದ ಯಾವುದೋ ಒಂದು ಸಪೋರ್ಟ್ ಕೊಟ್ಬಿಟ್ಟು ವೀಟನ್ನ ನಾವು ಪ್ರೊಡಕ್ಷನ್ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಕಳಿಸೋದ್ರಿಂದ ಆ ದೇಶದಲ್ಲಿ ಇರುವಂತಹ ಡೊಮೆಸ್ಟಿಕ್ ಮಾರ್ಕೆಟ್ ಅಥವಾ ಆ ದೇಶದಲ್ಲಿ ಇರುವಂತಹ ಫಾರ್ಮರ್ಸ್ ಏನು ವೀಟ್ ಬೆಳಿತಾರೆ ಅವರಿಗೆ ಹೊಡೆತಾ ಬೀಳುತ್ತೆ ಅವ್ರಿಗೆ ಕಾಂಪಿಟೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಬ್ಲ್ಯೂ ಟಿ ಒ ಈ ತರ ಯಾವ ಯಾವುದು ಎಮ್ ಎಸ್ ಪಿ ಅಥವಾ ಸಬ್ಸಿಡಿ ಅಥವಾ ಏನೋ ಕೊಟ್ಬಿಟ್ಟು ತಮ್ಮ ದೇಶದ ವೀಟ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತವಲ್ಲ ಅಂತದ್ರ ಅಗೇನೆಸ್ಟ್ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ರೆಸ್ಟ್ರಿಕ್ಷನ್ಸ್ ಹಾಕಿರುತ್ತೆ ಈಗ ಜನ ಎಲ್ಲ ಅಶ್ವಿಂದ ಸಾಯ್ತಿದಾರೆ ಆ ಕಾರಣದಿಂದ ಇಂಡಿಯಾ ವೀಟನ್ನ ನಾವು ಈ ಕಡೆ ಈಜಿಪ್ಟ್ ಆಫ್ರಿಕನ್ ಈ ಕಡೆ ಎಲ್ಲ ಕಂಟ್ರೀಸ್ಗೆ ಕಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಡಬ್ಲ್ಯೂ ಓದು ರೂಲ್ಸ್ ಇದೆಯಲ್ಲ ಅಥವಾ ರೆಸ್ಟ್ರಿಕ್ಷನ್ಸ್ನ ಏನ್ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದ್ನಲ್ಲ ಈ ರೆಸ್ಟ್ರಿಕ್ಷನ್ಸ್ನ ಸ್ವಲ್ಪ ಡೈಲ್ಯೂಟ್ ಮಾಡ್ಬೋದಾ ಓನ್ಲಿ ಫಾರ್ ಇಂಡಿಯಾ ಸೇಕ್ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆರ್ಟಿಕಲ್ ಇರುವಂಥದ್ದು ಸೊ ಹಾಗಾಗಿ ಮುಂದೆ ನೋಡೋಣ ಇವ್ರು ಏನಾದ್ರು ಅದನ್ನ ಡೈಲ್ಯೂಟ್ ಮಾಡ್ಬಿಟ್ಟು ಇಂಡಿಯಾಗೋಸ್ಕರ ಏನಾದರೂ ಹೆಲ್ಪ್ ಮಾಡ್ತಾರ ಅಥವಾ ಹಸು ನೀಗ್ಸೋದಕ್ಕೆ ಏನಾದ್ರೂ ಇವರು ಕೆಲವು ನಮಗೆ ಡೈಲ್ಯೂಷನ್ ಆಫ್ ರೆಗ್ಯುಲೇಷನ್ಸ್ ಡೈಲ್ಯೂಷನ್ ಆಫ್ ರೆಗ್ಯುಲೇಷನ್ಸ್ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ ಫಸ್ಟ್ ಪೇಜಲ್ಲಿ ನಮಗೆ ಮತ್ತೆ ಇಂಪಾರ್ಟೆಂಟ್ ಇಲ್ಲ ದೆನ್ ಸೆಕೆಂಡ್ ಪೇಜ್ ಇಲ್ಲಿಗೆಲ್ಲ ನಮಗೆ ಸ್ಟೇಟ್ ನ್ಯೂಸ್ ಬಂದ್ಬಿಡುತ್ತೆ ಯಾವುದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಸೇಮ್ ತಿಂಗ್ ಡೆಲ್ಲಿ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅನ್ಕೊಂಡು ನೋಡ್ರಿ ಹೆಚ್ಚು ಕಮ್ಮಿ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಜೋರು ಇವ್ರದು ಮಾರ್ಕೆಟಿಂಗ್ ನಡೀತಿದೆ ಎಸ್ ನೆಕ್ಸ್ಟ್ ಈಗ ಇದು ನ್ಯೂಸು ಇಂಡಿಯಾದಲ್ಲಿ ಇಂಡಿಯಾ ಆರ್ಗನೈಸ್ ಮಾಡ್ತಿರುವಂಥದ್ದು ಫಸ್ಟ್ ಇಂಟರ್ ಇಂಟೆಲಿಜೆನ್ಸ್ ಹೆಡ್ ಮೀಟಿಂಗ್ ಅಂತ ಹೇಳ್ತಿದೆ ಇದು ರೈಝಿನಾ ಡೈಲಾಗ್ ಟೈಮ್ ನಲ್ಲೇ ಇದನ್ನ ನಡೆಸುವಂಥದ್ದು ಇದು ಮುಂಚೆ ಅಥವಾ ಬೇರೆ ಕಡೆ ನಡೀತಿರುವಂತಹ ಮುನಿಚ್ ಇಂಟೆಲಿಜೆನ್ಸ್ ಅಥವಾ ಸೆಕ್ಯೂರಿಟಿ ಮೀಟಿಂಗ್ ಇರ್ಲಿ ಅಥವಾ ಶಾಂಕ್ಲಾ ಮೀಟಿಂಗ್ ಇರ್ಲಿ ಅದಕ್ಕೆ ಅದ್ರ ತರನೇ ಇದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಈ ಒಂದು ಆರ್ಟಿಕಲ್ ಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಾಗುತ್ತೆ ನಾನು ಡೀಟೇಲ್ಡ್ ಅನಾಲಿಸಿಸ್ ನಾನು ಈ ಆರ್ಟಿಕಲ್ ಬಗ್ಗೆ ಮಾಡ್ತೀನಿ ವರಿ ಮಾಡಬೇಡಿ ಇದರಲ್ಲಿ ಒಂದು ನಿಮಗೆ ಟಿಟ್ಬಿಟ್ ಪಾಯಿಂಟ್ ಗೊತ್ತಿರಬೇಕು ಏನು ಟಿಟ್ಬಿಟ್ ಪಾಯಿಂಟ್ ಅಂದ್ರೆ ಜಸ್ಟ್ ಇದನ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೇ ನೋಡ್ರಿ ಫೈ ಐ ಅಲಯನ್ಸ್ ಅಂತ ಅನ್ಬಿಟ್ಟು ಫೈ ಐ ಅಲಯನ್ಸ್ ಅಂತಂದ್ರೆ ಇದು ಯಾವ್ಯಾವ ದೇಶ ಬರುತ್ತೆ ಯು ಎಸ್ ಎ ಯು ಕೆನಡಾ ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಇವರೆಲ್ಲ ಅಗೇನೆಸ್ತಿ ಟೆರರಿಸಮು ಆಮೇಲೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಇದೆಲ್ಲದಕ್ಕೋಸ್ಕರ ಇವ್ರು ಮಾಡ್ಕೊಂಡಿರುವಂತದ್ದು ಫೈ ಐ ಅಲಯನ್ಸ್ ಅಂತ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಗೊತ್ತಿರಲಿ ಅದು ಬಿಟ್ಟರೆ ನಿಮ್ ನಮಗೆ ಈ ಆರ್ಟಿಕಲ್ ಅಲ್ಲಿ ಬೇಕಾಗಿರುವಂತಹ ರೈಸಿನ ಡೈಲಾಗ್ ಆಗಲಿ ಅದಾಗ್ಲಿ ಇದಾಗ್ಲಿ ಇವೆಲ್ಲ ಮೀಟಿಂಗ್ ಆಗಲಿ ಇದನ್ನ ಡೀಟೇಲ್ ಅಲೈಸಿಸ್ ಮಾಡ್ತೀನಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನಮಗೆ ಒಂದು ನ್ಯೂಸ್ ಇದೆ ಆ ನ್ಯೂಸ್ ಏನಂದ್ರೆ ಅಸ್ಸಾಮೀಸ್ ಮುಸ್ಲಿಮ್ಸ್ ಆರ್ ಎ ಡಿಸ್ಟಿಂಕ್ಟ್ ಕಮ್ಯುನಿಟಿ ಅಂದ್ರೆ ಹೆಂಗೆ ಎಸ್ ಟಿಗೆ ಅಥವಾ ಎಸ್ ಸಿ ಕಮ್ಯುನಿಟಿಗೆ ಇವರ ಡೆವಲಪ್ಮೆಂಟಿಗೋಸ್ಕರ ಅಥವಾ ಕೆಲವು ಎಥನಿಕ್ ಕಮ್ಯುನಿಟಿ ಅವರ ಕಲ್ಚರ್ ಪ್ರಿಸರ್ವೇಶನ್ಗೋಸ್ಕರ ಹೆಂಗೆ ಅವರಿಗೆ ಕೆಲವು ಸಪರೇಟ್ ಡಿಸ್ಟಿಂಕ್ಟ್ ಐಡೆಂಟಿಟಿ ಕೊಟ್ಬಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳ್ತಾರೋ ಆ ಥರ ಅಸ್ಸಾಮಲ್ಲಿ ಇರುವಂತಹ ಮುಸ್ಲಿಂ ಕಮ್ಯುನಿಟಿ ಇದೆಯಲ್ಲ ಇವ್ರನ್ನ ಇವರ ಪ್ರಗತಿಗಾಗಿ ಇವರ ಒಳಿತಿಗಾಗಿ ಈ ಒಂದು ಕಮ್ಯುನಿಟಿಯ ಡಿಸ್ಟಿಂಕ್ಟ್ನೆಸ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇವ್ರಿಗೊಂದು ಸಪರೇಟ್ ಐಡೆಂಟಿಟಿ ಅಥವಾ ಸಪರೇಟ್ ಒಂದು ರಿಸರ್ವೇಶನ್ ತರ ಕೊಡಬೇಕಂತ ಅಸ್ಸಾಂ ನಡೀತಿದೆ ಆ ಕಾರಣದಿಂದ ಅಸ್ಸಾಂ ನಲ್ಲಿ ಅದಕ್ಕೆ ಬೇಕಾದಂತ ಒಂದು ಸೆನ್ಸಸ್ನ ಸ್ಟೇಟ್ ಗವರ್ಮೆಂಟ್ ನಡೆಸ್ತಿದೆ ಸೊ ಅದು ನಮಗೆ ಇದು ಬ್ಯಾಕ್ ಗ್ರೌಂಡ್ ಈಗ ಈ ಆರ್ಟಿಕಲ್ ಏನ್ ಕೊಟ್ಟಿದ್ದಾರೆ ಒಂಚೂರು ನೋಡೋಣ ಬನ್ನಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಸ್ಸಾಂ ಗೌರ್ಮೆಂಟ್ ರೆಕಮೆಂಡೆಡ್ ನೋಟಿಫಿಕೇಶನ್ ಫಾರ್ ಐಡೆಂಟಿಫೈಯಿಂಗ್ ಅಸಾಮೀಸ್ ಮುಸ್ಲಿಮ್ಸ್ ಯಾಕೆ ಅವ್ರನ್ನ ಡಿಸ್ಟಿಂಕ್ಟ್ ಇಂಡಿಜಿನಸ್ ಕಮ್ಯುನಿಟಿ ಅಂತ ಅಂದ್ಬಿಟ್ಟು ಅವ್ರನ್ನ ಮಾಡಬೇಕು ಸೊ ಆ ತರ ಮಾಡೋದ್ರಿಂದ ಅವರಿಗೊಂದು ಏನಾಗುತ್ತೆ ಅವ್ರು ಯಾರು ಅಂತನ್ಬಿಟ್ಟು ನಾವು ರೆಕಗ್ನೈಸ್ ಮಾಡಿ ಅವ್ರನ್ನ ಎತ್ಬೋದು ಈ ತರ ಅಸ್ಸಾಮೀಸ್ ಮುಸ್ಲಿಮನ್ನ ಇಲ್ಲಿ ಸೆನ್ಸಸ್ ಮಾಡಿ ರೆಕಗ್ನೈಸ್ ಮಾಡ್ತಿರೋದು ಅವ್ರನ್ನ ಬೆಂಗಾಲಿ ಬಾಂಗ್ಲಾದೇಶಿ ಬೆಂಗಾಲಿಗಳು ಇವರು ಇವ್ರನ್ನ ವಾಪಸ್ ಕಳಿಸ್ರಿ ಅಂದ್ಬಿಟ್ಟು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೋಸ್ಕರ ಅಲ್ಲ ತಪ್ಪು ತಪ್ಪಿಳ್ಕೊಂಡ್ಬಿಡ್ರಿ ದೇಶದಲ್ಲಿಲ್ಲ ದಬ್ಬಾಳಿಕೆನೇ ನಡೀತಿಲ್ಲ ಇವ್ರನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಅವ್ರ ಕಲ್ಚರ್ ಮತ್ತೆ ಐಡೆಂಟಿಕಲ್ ಡಿಸ್ಟಿಂಕ್ಟ್ನೆಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ಹಾಗಾಗಿ ಇಲ್ಲಿ ಮುಸ್ಲಿಮ್ ಅಂದಾಗ ಫೈ ಸಬ್ ಗ್ರೂಪ್ಸ್ ಆಫ್ ಅಸ್ಸಾಮೀಸ್ ಮುಸ್ಲಿಮ್ಸ್ ಅನ್ನ ಇವರು ರೆಕಗ್ನೈಸ್ ಮಾಡ್ತಿದ್ದಾರೆ ದಟ್ ಈಸ್ ಸೈದ್ ಇರ್ಬೋದು ಗೊರಿಯಾ ಇರ್ಬೋದು ಮೋರಿಯಾ ಇರ್ಬೋದು ದೇಶಿ ಇರ್ಬೋದು ಅಥವಾ ಜುಲಾನ್ ಇರ್ಬೋದು ಇದೇ ನಮಗೆ ಅಂತ ಇಂಪಾರ್ಟೆಂಟ್ ಇಲ್ಲ ಬಟ್ ಇಷ್ಟು ನಿಮಗೆ ಗೊತ್ತಿರಲಿ ಹೆಂಗೆ ಆರ್ಟಿಕಲ್ ತ್ರೀ 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 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತ್ರೀ ತರ್ಟಿ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಕೆಲವು ಆಂಗ್ಲೋ ಇಂಡಿಯನ್ಸನ್ನ ನೀವು ಎಲ್ ಎ ಓಕೆ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಗೌರ್ನರ್ ನಾಮಿನೇಟ್ ಮಾಡ್ಬೋದಲ್ವಾ ಅದೇ ತರನೇ ಅಸ್ಸಾಂನಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರನ್ನ ಈ ತರ ರೆಪ್ರೆಸೆಂಟೇಶನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಹುದು ಒನ್ಸ್ ಅವರು ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅವ್ರದ್ದು ಏನು ಅಂತ ಅಂದ್ಬಿಟ್ಟು ಒಂದ್ ರೆಕಗ್ನೈಸ್ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ರೆ ಸೊ ಹಾಗಾಗಿ ಆತರ ಇಲ್ಲಿ ನೋಡ್ತಿದ್ದಾರೆ ಇದರಿಂದ ನೋಡಿ ಎಲ್ಲೇ ಕೊಟ್ಟಿರಲ್ಲ ಟು ಡೆವಲಪ್ಮೆಂಟ್ ಪ್ರೊಟೆಕ್ಟ್ ಇದಾರೆ ಹಿಸ್ಟೋರಿಕಲ್ ಸೈಟ್ಸು ಮಾನ್ಯುಮೆಂಟ್ಸು ಪಾಲಿಸಿ ಮೆಜರ್ಸು ಇವೆಲ್ಲ ಮಾಡೋದ್ರಿಂದ ದೆನ್ ಜೊತೆಗೆ ಅವರ ವುಮೆನ್ ಇನ್ನ ಎಂಪವರ್ ಮಾಡೋದಕ್ಕೋಸ್ಕರ ಅವರ ಸೋಷಿಯೋ ಎಕನಾಮಿಕ್ ಅಕಾಡೆಮಿಕ್ ಎಂಪವರ್ಮೆಂಟಿಗೋಸ್ಕರ ಇದನ್ನ ಮಾಡ್ತಿರುವಂತದ್ದು ಸೊ ಇತ್ತೀಚೆಗೆ ಯಾವ ಸ್ಟೇಟ್ ಒಂದು ಸಪರೇಟ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಸಪ್ರೇಟ್ ಡಿಸ್ಟಿಂಟ್ ಐಡೆಂಟಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಮುಸ್ಲಿಮ್ಸ್ ಮಾಡ್ತೀರಂದ್ರೆ ಇಟ್ ಇಸ್ ಅಸ್ಸಾಮ್ ದೆನ್ ಅದು ಬಿಟ್ರೆ ಇಲ್ಲಿ ಎಸ್ ಇದೊಂದು ವಿಚಾರ ಆಲ್ರೆಡಿ ನಮಗೆ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸು ಪ್ರೀವಿಯಸ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅಲ್ಲಿ ನಾನು ಮಾಡಿದ್ದೀನಿ ನೀವು ಆಕ್ಚುಲಿ ಏನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ವಿಡಿಯೋಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ನ ನೀವು ಚೆಕ್ ಮಾಡಿದ್ರೆ ಆ ಪ್ರೀಡಿಯೋ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ತಮ್ಮನೇಲಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಯಾವ ಯಾವ ಟಾಪಿಕ್ ಇದೆ ಅಂತ ಆ ಟಾಪಿಕ್ ಅಲ್ಲಿ ಆಫ್ ಸ್ಪಾ ಅಂತ ನಿಮಗೆ ಕಾಣುತ್ತೆ ನೀವು ಅದನ್ನ ನೋಡಿದ್ರೆ ಡೀಟೇಲ್ಡ್ ಅನಾಲಿಸಿಸ್ ನಾನು ಆಫ್ ಸ್ಪಾ ಮಾಡೋದು ನಿಮಗೆ ಸಿಗುತ್ತೆ ಅದರಲ್ಲಿ ಒಂದು ಕಾಮನ್ ಪರ್ಸೆಪ್ಷನ್ ಅಂತಂದ್ರೆ ಆರ್ಮಿಗೆ ಆಫ್ ಸ್ಪಾನ ತೆಗೆಯೋ ಇಂಟ್ರೆಸ್ಟ್ ಆಫ್ ಸ್ಪಾ ಅಂದ್ರೆ ಆರ್ಮಡ್ ಫೋರ್ ಸ್ಪೆಷಲ್ ಪವರ್ ಆಕ್ಟ್ ಇದೆಯಲ್ಲ ಈ ಆರ್ಮಡ್ ಫೋರ್ ಸ್ಪೆಷಲ್ ಪವರ್ ಆಕ್ಟ್ ಆರ್ಮಿ ಅವರಿಗೆ ಫುಲ್ ಎಕ್ಸ್ಟ್ರಾ ಪವರ್ ಕೊಡುತ್ತೆ ಏನಂತಂದ್ರೆ ಈ ದಂಗೆ ಇದನ್ನೆಲ್ಲ ಅವರು ಯಾವ ಸ್ಟೇಟ್ ಅಲ್ಲಿ ಯಾವ ಏರಿಯಾ ಡಿಸ್ಟರ್ಬ್ ಇರುತ್ತೋ ಅದನ್ನ ಅಲ್ಲಿ ದಂಗೆನ ಶಮನಗೊಳಿಸೋದಕ್ಕೆ ಇವ್ರು ಬೇಕಾದ್ರೆ ಯಾರಾದ್ರೂ ಶೂಟ್ ಮಾಡ್ಬೋದು ಬೇಕಾದ್ರೆ ಯಾರಾದ್ರೂ ಕೊಲ್ಬೋದು ಅಷ್ಟು ಪವರ್ ಕೊಟ್ಟಿರುತ್ತಲ್ಲ ಅದರಿಂದ ಹ್ಯೂಮನ್ ರೈಟ್ ಸೊಲ್ಯೂಷನ್ ಆಗ್ತಿದೆ ಆಸ್ಪಾ ತೆಗಿಬೇಕು ಅಂತ ವಿಚಾರ ಇದ್ದಾಗ ಆರ್ಮಿಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಹಂಗೇನಿಲ್ಲ ಆರ್ಮಿಯವರಿಗೆ ಆರ್ಮಿಗೂ ಆಫ್ಸ್ಪ ಗು ಇವ್ರೇನ್ ಆರ್ಮಿ ಲಾಬಿ ಮಾಡಿಬಿಟ್ಟು ಆಸ್ಪಾ ಇರ್ಲಿ ಅಂತ ಅಂದ್ಬಿಟ್ಟು ಏನ್ ಹೇಳ್ತಿಲ್ಲ ಅಂತನ್ಬಿಟ್ಟು ಇಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳ್ತಿದ್ದಾರೆ ಇದರಲ್ಲಿ ನಮಗೆ ಒಂದು ಟಿಪ್ ಪಿಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಆಬ್ವಿಯಸ್ಲಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಬಗ್ಗೆ ನಮಗೆ ಗೊತ್ತಿದೆ ಮುಂಚೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಹೋಮ್ ಮಿನಿಸ್ಟ್ರೆಂಡರ್ ಇತ್ತು ಈಗ ಬಾರ್ಡರ್ ರೋಡ್ ಇದು ಡಿಫೆನ್ಸ್ ಮಿನಿಸ್ಟರ್ ಅಂಡರ್ ಇದೆ ಇದೇನಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ ಜಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಇರುವಂತಹ ಈ ಒಂದು ಆರ್ಗನೈಜೇಷನ್ ಓಕೆ ಈ ಆರ್ಗನೈಜೇಷನ್ ಇಂದು ಇಲ್ಲಿ ಜಸ್ಟ್ ಅದು ಬಿಲ್ಡ್ ಬಗ್ಗೆ ಅದ್ರ ಮೇಲೆ ಪ್ರೈಸ್ ಮಾಡ್ತಾ ಇದ್ರು ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಚೆನ್ನಾಗಿ ವರ್ಕ್ ಮಾಡಿದೆ ಅಂತ ಎಲ್ಲ ಇದ್ರ ಬಗ್ಗೆ ಹೇಳಬೇಕಾದ್ರೆ ಜಸ್ಟ್ ಅಟಲ್ ಟನಲ್ ಅಂತ ಅನ್ಬಿಟ್ಟು ಒಂದು ಟನಲ್ ಸೇಲಾ ಟನಲ್ ಅಂತ ಅಂದ್ಬಿಟ್ಟು ಇನ್ನೊಂದು ಟನಲ್ ಎಲ್ಲಿ ಬರುತ್ತೆ ಈ ಟನಲ್ ಅಂತ ಅಂದ್ಬಿಟ್ಟು ಸುಮ್ನೆ ಗೊತ್ತಿರಲಿ ಇವೆರಡೂ ಕೂಡ ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಅಟಲ್ ಟನಲ್ ಇರುವಂತದ್ದು ಹಿಮಾಚಲ್ ಪ್ರದೇಶ ಅಲ್ಲಿ ಸೇಲಾ ಟನಲ್ ಇರುವಂತದ್ದು ಅರುಣಾಚಲ್ ಪ್ರದೇಶ ಅಲ್ಲಿ ಇದನ್ನ ಕನ್ಫ್ಯೂಸ್ ಆಗ್ಬಿಡ್ರಿ ಈ ಜಸ್ಟ್ ಒನ್ ಮಾರ್ಕರ್ ಪಿಟ್ ಪಾಯಿಂಟ್ ನಿಮಗೆ ಗೊತ್ತಿರಲಿ ಅಷ್ಟೇ ದೆನ್ ಅದು ಬಿಟ್ರೆ ಇನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ನ್ಯೂಸ್ ಇಂದು ಎಸ್ ಇಲ್ಲಿದೆ ಅರ್ಜೆಂಟೀನಾ ಟು ರಿವ್ಯೂ ಫಾಕ್ಲ್ಯಾಂಡ್ ಇಶ್ಯೂಸ್ ಇನ್ ಇಂಡಿಯಾ ಅಂತ ಇದ್ರ ಬಗ್ಗೆ ಫಾಕ್ಲ್ಯಾಂಡ್ ಅಂದ್ರೆ ಏನು ಏನ್ ವಿಚಾರ ಇವೆಲ್ಲ ಇದ್ರ ಬಗ್ಗೆ ಒಂದು ಡೀಟೇಲ್ ಬೇಕು ನಾನು ಡಿಟೇಲ್ ಅನಾಲಿಸ್ ಕೊಡ್ತೀನಿ ಅದ್ರ ಬಗ್ಗೆ ಓಕೆ ನೆಕ್ಸ್ಟ್ ಅಲ್ಲಿ ಟಿಟ್ಪಿಟ್ ಪಾಯಿಂಟ್ ಇದೆ ಸೊ ಇಲ್ಲಿ ಟಿಟ್ಪಿಟ್ ಏನಂತಂದ್ರೆ ಬೇರ್ಫುಟ್ ಕಾಲೇಜ್ ಬೇರ್ ಫುಟ್ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ ಅದು ಗೋಲ್ಡನ್ ಜೂಬ್ಲಿ ಅಂದ್ರೆ ಐವತ್ತು ವರ್ಷ ಕಂಪ್ಲೀಟ್ ಆಗಿ ಸೆಲೆಬ್ರೇಟ್ ಮಾಡ್ತಿದೆ ಆಕ್ಚುಲಿ ಬೇರ್ ಫುಟ್ ಕಾಲೇಜ್ ಅಂದ್ರೆ ಸೋಷಿಯಲ್ ವರ್ಕ್ ಅಂಡ್ ರಿಸರ್ಚ್ ಸೆಂಟರ್ ಟಿಲೋನಿಯಾ ಜೈಪುರ್ ಟಿಲೋನಿಯಾದಲ್ಲಿ ಇರುವಂತದ್ದು ಇದು ಸೋಷಲ್ ವರ್ಕ್ ಅಂಡ್ ರಿಸರ್ಚ್ ಸೆಂಟರ್ ಅಂತಿದೆಯಲ್ಲ ಇದನ್ನೇ ಪಾಪ್ಯುಲರ್ಲಿ ಬೇರ್ ಫುಟ್ ಕಾಲೇಜ್ ಅಂತಂದ್ಬಿಟ್ಟು ಕರೀತಾರೆ ಏನು ಈ ಕಾಲೇಜಿನ ಸ್ಪೆಷಾಲಿಟಿ ಏನಂತಂದ್ರೆ ಇವರು ರೂರಲ್ ಕಮ್ಯುನಿಟೀಸ್ಗಳಿಗೆ ಅವ್ರನ್ನ ಎಂಪವರ್ ಮಾಡೋದಕ್ಕೋಸ್ಕರ ಕೆಲವು ಯೋಜನೆಗಳನ್ನ ಇವರು ಹಮ್ಮಿಕೊಂಡಿರ್ತಾರೆ ಇದನ್ನ ಇಟ್ ಈಸ್ ಫೌಂಡೆಡ್ ಬೈ ಸಂಜಿತ್ ಬಂಕರ್ ರಾಯ್ ಅಂತ ಅನ್ಬಿಟ್ಟು ಸಂಜಿತ್ ರಾಯ್ ಅಂತ ಅನ್ಕೊಳ್ರಿ ನೈನ್ಟೀನ್ ಸೆವೆಂಟಿ ಟು ಯಾಕೆಂದ್ರೆ ಹೆಲ್ತ್ ಎಜುಕೇಶನ್ ಕನ್ಸರ್ವೇಶನ್ ಆಫ್ ದಿ ವಾಟರ್ ಸೋಲರ್ ಎನರ್ಜಿ ಎನ್ವಿರಾನ್ಮೆಂಟು ಎಕ್ಸೆಟ್ರಾ 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 ಎಲ್ಲ ರೂರಲ್ ಆ ಏರಿಯಾಸ್ ಅಲ್ಲಿ ಡೆವಲಪ್ ಮಾಡೋದಕ್ಕೋಸ್ಕರ ಮಾಡಿದಂತ ಒಂದು ಸೆಂಟರ್ ಇದನ್ನ ಸ್ಪೆಷ ಇದನ್ನ ಏನು ಇಟ್ ಇಸ್ ನೋನ್ ಆಸ್ ಬೇರ್ ಫುಡ್ ಕಾಲೇಜ್ ಅದನ್ನ ಬೇರ್ ಫುಡ್ ಕಾಲೇಜ್ ಅಂತ ಅಂದ್ಬಿಟ್ಟು ಕರೀತಾರೆ ಇದ್ರದ್ದು ಐವತ್ತು ವರ್ಷ ಇದೆ ಹಾಗಾಗಿ ನ್ಯೂಸ್ ಅಲ್ಲಿದೆ ಸೊ ನಿಮ್ಗೆ ಜಸ್ಟ್ ಬೇರ್ ಫುಡ್ ಕಾಲೇಜ್ ಅಂದ್ರೆ ಎಲ್ಲಿ ಬರುತ್ತೆ ಏನು ಗೊತ್ತಿರಬೇಕಷ್ಟೇ ಅದು ಬಿಟ್ರೆ ಯಾವುದು ನಮಗೆ ನ್ಯೂಸ್ ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲ ಆ ಮತ್ತೇನಿದೆ ಇದು ಆಲ್ರೆಡಿ ನಾವು ಪ್ರೀವಿಯಸ್ಲಿ ನೋಡಿರೋದೆ ಸರ್ಮಾತ್ ಮಿಸೈಲ್ ಸರ್ಮಾತ್ ಮಿಸೈಲ್ ಯಾವ ದೇಶದ್ದು ರಷ್ಯಾ ದೇಶದ್ದು ಅಷ್ಟೇ ಗೊತ್ತಿರಲಿ ಈಗ ಸರ್ಮಾತ್ ಮಿಸೈಲ್ ಅನ್ನು ಟೆಸ್ಟ್ ಮಾಡ್ಸಿದ್ರೆ ಪುಟಿನ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಂತ ಮಿಸೈಲ್ ರೆಡಿ ಮಾಡ್ತಿದ್ವಿ ನೋಡ್ರಿ ಈಗ ಈ ಮಿಸೈಲ್ ಆಗೇನಷ್ಟ್ ಯಾವ ಬಂದ್ರೆ ಮುಟ್ ನೋಡ್ಕೊಬೇಕು ಅನ್ಬಿಟ್ಟು ಪುಟಿನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸರ್ಮಾತ್ ಮಿಸೈಲ್ ಅಂತ ಬರ್ಲಿ ಈ ಮಿಸೈಲ್ ನೋಡೋಣ ಏನಂತ ಅನ್ಬಿಟ್ಟು ದೆನ್ ಅದಾದ್ಮೇಲೆ ಆಸ್ ಯೂಶಲ್ ಎಲೆಕ್ಷನ್ ಫ್ರಾನ್ಸ್ ಅಲ್ಲಿ ಎಲೆಕ್ಷನ್ ನಡೀತಿದೆ ಒಂದ್ ಸೈಡ್ ಎಮಾನುಯಲ್ ಮ್ಯಾಕ್ರೋನು ಇನ್ನೊಂದ್ ಕಡೆ ಮ್ಯಾರಿನ್ ಲೀಪಿ ಈಕೆ ಮ್ಯಾರಿನ್ ಇರೋಳು ಪೂರಾ ರೈಟಿಸ್ಟ್ ಪೂರಾ ರೈಟಿಸ್ಟ್ ಕನ್ಸರ್ವೆ ಕನ್ಸರ್ವೇಟಿವ್ ಸೊ ಹಾಗಾಗಿ ಇವ್ರಿಬ್ರದು ಈಗ ಫೇಸ್ ಆಫ್ ಆಗಿದೆ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ನೋಡಬೇಕಾಗಿದೆ ಜಸ್ಟ್ ಮ್ಯಾರಿನ್ ಲೀಪಿ ಅವ್ರ ಹೆಸರು ಒಂದು ಗೊತ್ತಿರಲಿ ಮ್ಯಾರಿನ್ ಲೀಪನ್ ಓಕೆ ದೆನ್ ಅದು ಬಿಟ್ರೆ ಬ್ಲೂ ಇದು ಯಾವುದು ಬ್ಲೂ ಸ್ಟ್ರಾಗ್ಲರ್ ಸ್ಟಾರ್ಸ್ ಅಂತ ಅಂದ್ಬಿಟ್ಟು ಇದನ್ನ ಯೂಸ್ ಅಲ್ಲಿದೆ ಇದಕ್ಕೆ ನಿಮಗೆ ಫಸ್ಟ್ ಸ್ಟಾರ್ ಇನ್ ಎವಲ್ಯೂಷನ್ ಗೊತ್ತಿರಬೇಕು ರೆಡ್ ಗೇಂಟು ವೈಟ್ ವಾರ್ಫ್ ಇವೆಲ್ಲ ಗೊತ್ತಿರಬೇಕು ಇದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಕೊಡ್ತೀನಿ ನಾನು ನೀವು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ದೆನ್ ಜನರೇಟಿಂಗ್ ಎನರ್ಜಿ ಫ್ರಮ್ ಬನಾನಾ ಪಿಲ್ ಇದರಲ್ಲಿ ಪೂರ್ತಿ ಹೈಡ್ರೋಜನ್ ಗ್ಯಾಸ್ ಮೇಲೆ ಹೈಡ್ರೋಜನ್ ಫ್ಯೂಯಲ್ ಫ್ಯೂಯಲ್ ಸೆಲ್ಸ್ ಇದನ್ನ ಹೆಂಗ್ ಬಳಸ್ಕೊಬಹುದು ಅನ್ನೋದ್ರ ಬಗ್ಗೆ ಇರುವಂತಹ ಈ ಆರ್ಟಿಕಲ್ ಇದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೈಲ್ಡ್ ಬೇಕು ನಾನು ಡೀಟೇಲ್ಡ್ ಅನಾಲಿಸಿಸ್ ಇರಲ್ ಕೊಡ್ತೀನಿ ದೆನ್ ಮೇಲೆ ಚೈನಾ ಸೆಕ್ಯೂರಿಟಿ ಪ್ಯಾಕ್ಟ್ ಇದು ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲಿ ನಾವು ನೀವು ಏನಾದರೂ ನನ್ನ ಯೂಟ್ಯೂಬ್ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಒನ್ಸ್ ಅಗೇನ್ ಐಮ್ ರಿಪೀಟಿಂಗ್ ಯೂಟ್ಯೂಬ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಇದರಲ್ಲಿ ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ ಅಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ವಿಡಿಯೋದ ಮೇಲೂ ನಾನು ಅಲ್ಲಿ ಕೊಟ್ಟಿದ್ದೀನಿ ಅದರಲ್ಲಿ ಚೈನಾ ಮತ್ತೆ ಸೋಲಮನ್ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಹೇಳಿದೀನಿ ಚೈನಾ ಸೋಲಮನ್ ಅಲ್ಲಿ ಹೇಳಿರುವಂತ ವಿಚಾರಣೆ ಮತ್ತೆ ರಿಪೀಟ್ ಆಗಿದೆ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಇದನ್ನ ಫಾಸ್ಟ್ ಫಾಸ್ಟ್ ಆಗಿ ನಾನು ಅನಿಸ್ತೀನಿ ನಿಮ್ಗೆ ಹೇಳ್ತೀನಿ ಫಾಸ್ಟ್ ಫಾಸ್ಟ್ ಆಗಿ ಏನಂದ್ರೆ ಸೋಲಮನ್ ಅನ್ನ ದೇಶ ಪೆಸಿಫಿಕ್ ಅಲ್ಲಿರುವಂಥದ್ದು ಅದು ಮಲೇನೇಷಿಯಾ ಅನ್ನೋ ಸ್ಮಾಲ್ ಗ್ರೂಪ್ ಆಫ್ ಕಂಟ್ರೀಸ್ ಅಂಡರ್ ಬರುತ್ತೆ ಅದರಲ್ಲಿ ಚೈನಾ ಏನ್ ಮಾಡಿದೆ ಇತ್ತೀಚೆಗೆ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿದೆ ಅಗ್ರಿಮೆಂಟ್ ಪ್ರಕಾರ ಏನಂದ್ರೆ ಚೈನಾದು ಒಂದು ಪ್ರಾಜೆಕ್ಟ್ಸ್ ಅವೆಲ್ಲ ಸೋಲಮೊನ್ ಎಲೆಂಡ್ಸ್ ಅಲ್ಲಿ ಇದೆಯಲ್ಲ ಅದೇನಾದ್ರೂ ಡೆಸ್ಟ್ರಾಯ್ ಆಯಿತು ಅಂದ್ರೆ ಯಾಕಂದ್ರೆ ಈಗ ಆ ದೇಶದಲ್ಲಿ ಆಂಟಿ ಚೈನಾ ವೇವ್ ಇದ್ದಿದೆ ಹಾಗಾಗಿ ಅಲ್ಲಿನ ಚೈನಾ ಗೆ ಇನ್ಫ್ರಾಸ್ಟ್ರಕ್ಚರ್ ಏನಾರ ತೊಂದರೆ ಆಗೋತರ ಸಿಚುಯೇಷನ್ ಬಂತು ಅಂದ್ರೆ ಚೈನಾ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ಲಿ ತನ್ನ ಆರ್ಮಿನ ಫೋರ್ಸ್ನ ಎಲ್ಲ ಸೋಲೋಮನ್ ಏಲಂಟ್ಸ್ ಅಲ್ಲಿ ಕಳಿಸ್ಬಿಟ್ಟು ಆ ಒಂದು ದಂಗೆನ ಶಮನಗೊಳಿಸುತ್ತಂತೆ ಅಂದ್ರೆ ನೋಡ್ರಿ ಸೋಲೋಮೊನ್ ಐಲನ್ಸ್ನ ಇವ್ರು ಏನ್ ಮಾಡಿದ್ದಾರೆ ಚೈನಾಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಸೊ ಇಂಥ ಸಿಚುಯೇಷನ್ ಆಬ್ವಿಯಸ್ಲಿ ಆಸ್ಟ್ರೇಲಿಯಾಗೆ ಬೇಜಾರು ದೆನ್ ಆಮೇಲೆ ಯು ಎಸ್ ಅದ್ರ ಹತ್ರನೇ ಇರುವಂತಹ ಒಂದು ಗಾಮ್ ಅನ್ನೋದ ಕಡೆ ಅವ್ರದ್ದು ನೇವಲ್ ಬೇಸ್ ಇದೆ ಅವರು ಕೂಡ ಭಯ ಏನಾದ್ರು ಇದು ಚೈನಾ ಸೊಲಮ ಅಲ್ಲಿ ಹಿಂಗೆ ಪೂರ್ತಿ ಬಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಚೈನಾ ಇದೆಯಲ್ಲ ಈಗ ಆಲ್ರೆಡಿ ತನ್ನ ಮಿಲಿಟರಿ ಬೇಸ್ ಗಳನ್ನ ಈ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದೆ ಆಲ್ರೆಡಿ ಫಸ್ಟ್ ಫಾರಿನ್ ಬೇಸ್ ಅವ್ರದ್ದು ಜಿಬೌಟಿ ಆರ್ನ್ ಆಫ್ ಆಫ್ರಿಕಾ ಆಲ್ರೆಡಿ ಇದೆ ನೆಕ್ಸ್ಟ್ ಅವರಿಗೆ ಪ್ಲಾನ್ ಇದೆ ಕಂಬೋಡಿಯಾ ಪಾಕಿಸ್ತಾನ ಥೈಲ್ಯಾಂಡ್ ಈಕ್ವೆಟಲ್ ಗೊನಿಯಾ ಆಕ್ಚುಲಿ ತಜಕಿಸ್ತಾನಲ್ಲೂ ಅದು ಆಲ್ಮೋಸ್ಟ್ ಸೆಟಪ್ ಮಾಡೋ ಒಂದು ಇದ್ರಲ್ಲಿ ಹಿಂಗೆ ಚೈನಾ ಎಲ್ಲ ಕಡೆ ಆಪ್ತಿರೋದ್ರಿಂದ ಸೋಲಮನ್ ಐಲ್ಯಾಂಡ್ ಏನ್ ಇದೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದೆ ಈ ಅಗ್ರಿಮೆಂಟ್ ನಿಜಕ್ಕೂ ಸೋಲಮನ್ ಐಲ್ಯಾಂಡ್ನ ನ ಒಂದು ಸ್ಥಿತಿಗೆ ಅಥವಾ ಸೋಲಮನ್ ಐಲ್ಯಾಂಡ್ ಅಲ್ಲಿ ತನ್ನ ಮಣ್ಣನ್ನ ಚೈನೀಸ್ ಆರ್ಮಿಗೆ ಬಿಟ್ಕೊಟ್ಟಿರೋ ಒಂದು ಸ್ಥಿತಿಗೆ ಇದು ಬಂದಿದೆ ಈ ಅಗ್ರಿಮೆಂಟ್ ದೆನ್ ಅದಾದ್ಮೇಲೆ ಇದು ನೋಡಿ ಜಸ್ಟ್ ಇಲ್ಲಿ ಟಿಟ್ಪಿಟ್ ಪಾಯಿಂಟ್ ನಮಗೆ ಏನು ಗೊತ್ತಿರ್ಬೇಕಂತಂದ್ರೆ ದಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ ದಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ ಇರುವಂತದ್ದು ಪಾಕಿಸ್ತಾನದಲ್ಲಿ ಈ ದಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ ಹತ್ರ ಒಂದು ಬ್ಲಾಸ್ಟ್ ಆಯ್ತು ಈ ದಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ ಚೈನಾ ಸಪೋರ್ಟ್ ಕೊಟ್ಬಿಟ್ಟು ಪಾಕಿಸ್ತಾನಲ್ಲಿ ಡೆವಲಪ್ ಮಾಡಿಸ್ತಿರೋದು ಸೊ ಇಂತ ಸಿಚುಯೇಷನ್ ಬಂದಾಗ ಈ ತರ ಬ್ಲಾಸ್ಟ್ ಆದಾಗ ಚೈನಾ ತನ್ನ ಓನ್ ಸೆಕ್ಯೂರಿಟಿ ಟೀಮ್ ನ ಕಳಿಸ್ಬಿಟ್ಟು ಪಾಕಿಸ್ತಾನದಲ್ಲಿ ಇನ್ವೆಸ್ಟಿಗೇಟ್ ಮಾಡಿಸ್ತು ಅವಾಗ್ಲೇನೆ ಜನ ಏನಪ್ಪಾ ಇದು ಪಾಕಿಸ್ತಾನ ಚೈನಾಗ್ ಮಾರ್ಕೊಂಡ್ಬಿಡ್ತಾ ಅಂತ ಹೇಳಿದ್ರು ಏನು ಜಸ್ಟ್ ಒಂದು ಓನ್ ಸೆಕ್ಯೂರಿಟಿ ಟೀಮ್ ಕಳ್ಸಿರೋದಕ್ಕೆ ಈಗ ಸೋಲಮನ್ ಐಲ್ಯಾಂಡ್ ಮಾಡ್ಕೊಂಡಿರುವಂತ ಅಗ್ರಿಮೆಂಟ್ ಪ್ರಕಾರ ಏನಂದ್ರೆ ತನ್ನ ಪೊಲೀಸು ಇವರು ಎಲ್ಲರೂ ಕಳಿಸ್ಬಿಟ್ಟು ಅಲ್ಲೊಂದು ದಂಗೆ ಇದ್ರೂ ಅವ್ರು ಕಳಿಸ್ಬಿಟ್ಟು ಅಲ್ಲಿ ಸೈಲೆನ್ಸ್ ಅನ್ನ ಅಲ್ಲಿ ಪೀಸ್ ನ ಮೇಂಟೈನ್ ಮಾಡಿಸದಂತೆ ಸೊ ಹಾಗಾಗಿ ಆಲ್ಮೋಸ್ಟ್ ಸೋಲಮನ್ ಮಾರ್ಕೊಂಡಂಗೆ ಲೆಕ್ಕ ಬಂದಿದೆ ಓಕೆ ದೆನ್ ಅದು ಬಿಟ್ರೆ ಎಸ್ಟಿಮೇಟಿಂಗ್ ಕೋವಿಡ್ ನೈನ್ಟೀನ್ ಎಕ್ಸಸ್ ಡೆತ್ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಡಬ್ಲ್ಯೂ ಒಂದು ರಿಪೋರ್ಟ್ ರೆಡಿ ಮಾಡಿದೆ ಎಕ್ಸಸ್ ಡೆತ್ ಕೋವಿಡ್ ಇಂದ ಎಕ್ಸಸ್ ಡೆತ್ ಏನಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ಚೆಕ್ ಮಾಡದಕ್ಕಂತೆ ಇದು ಹೆಂಗ್ ಚೆಕ್ ಮಾಡುತ್ತೆ ಅಂದ್ರೆ ಉದಾಹರಣೆಗೆ ಕೋವಿಡ್ ಬಂದಿದೆ ಅಂತ ತಿಳ್ಕೊಳ್ರಿ ಕೋವಿಡ್ ಗಿಂತ ಮುಂಚೆ ಎಷ್ಟು ಡೆತ್ ಆಗ್ತಿದೆ ಅಂತ ಅಂದ್ಬಿಟ್ಟು ಆ ಡೆತ್ ಡೆತ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿರ್ತಾರ ಅದಾದ್ಮೇಲೆ ಕೋವಿಡ್ ಬಂದಾಗ ಕೋವಿಡ್ ಇಂದ ಎಷ್ಟು ಡೆತ್ ಆಗಿದೆ ಅಂತ ರಿಜಿಸ್ಟರ್ ಮಾಡಿರ್ತಾರ ಇಲ್ಲಿರುವಂತಹ ಏನು ನಂಬರ್ ಇರುತ್ತೆ ಉದಾಹರಣೆಗೆ ಅನ್ಕೊಳ್ರಿ ಕೋವಿಡ್ ಕಿಂತ ಮುಂಚೆ ಹತ್ತು ಬರ್ತಿತ್ತು ಅಂತಕೊಳ್ರಿ ಈಗ ನೂರು ಮೈನಸ್ ಹತ್ತು ಇಸ್ ಈಕ್ವಲ್ ಟು ತೊಂಬತ್ತು ದೇರ್ ಫೋರ್ ತೊಂಬತ್ತು ಆಕ್ಚುಲಿ ಡೆತ್ ಆಗಿರೋದು ಕೋವಿಡ್ ಇಂದ ಗೌರ್ಮೆಂಟ್ ಗಳೆಲ್ಲ ಬರೀ ಅರವತ್ತು ಎಪ್ಪತ್ತು ತೋರಿಸಿದೆ ಸೊ ಹಾಗಾಗಿ ಗೌರ್ಮೆಂಟ್ ಮುಚ್ಚಿಡ್ತಿದ್ದಾರೆ ನಾನೇ ಕರೆಕ್ಟ್ ಅಂತ ಅಂದ್ಬಿಟ್ಟು ಡಬ್ಲ್ಯೂ ಎಚ್ಒ ಈ ತರದೊಂದು ರಿಪೋರ್ಟ್ ಬಿಡಬೇಕಂತ ಡಿಸೈಡ್ ಮಾಡಿದೆ ಈ ತರ ಒಂದು ರಿಪೋರ್ಟ್ ಡಬ್ಲ್ಯೂ ಎಚ್ಒ ಬಿಡ್ಲಿ ಒಪ್ಪನ ಎಲ್ಲಿ ವರ್ಕೌಟ್ ಆಗುತ್ತೆ ಈ ತರ ರಿಪೋರ್ಟ್ ಅಂದ್ರೆ ಯು ಎಸ್ ಎ ಯು ಕೆ ಅಂತ ಕಡೆ ಏನಂದ್ರೆ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಅವನಿಗೆ ಡೆತ್ ಸರ್ಟಿಫಿಕೇಟ್ ಅನ್ನ ಇಸ್ಕೊಂತಾರೆ ಅದನ್ನ ರಿಜಿಸ್ಟರ್ ಮಾಡಿಸ್ತಾರೆ ಯಾವ ಕಾರಣಕ್ಕೆ ಸತ್ತ ಅಂತ ಅನ್ಬಿಟ್ಟು ಗೊತ್ತಿರುತ್ತೆ ನಮ್ಮ ಇಂಡಿಯಾದಲ್ಲಿ ಸತ್ತ ಹತ್ತು ವರ್ಷ ಆದ್ರೂ ರಿಜಿಸ್ಟರ್ ಮಾಡಲ್ಲ ಆಸ್ತಿ ಪಾಲಾಗ್ಬೇಕಾದ್ರೆ ಅವಾಗ ರಿಜಿಸ್ಟರ್ ಮಾಡಕ್ ಬರ್ತಾರೆ ಯಾವ ಇದ ಸತ್ತ ಅಂತಾನೆ ಗೊತ್ತಿರಲ್ಲ ಎಲ್ಲಿ ಎಣ್ಣೆ ಹೊಡೆದ್ ಎಲ್ಲಿ ಚರಂಡಿಲ್ ಬಿದ್ದು ಅಂಗದಕ್ ಸತ್ತ ಅಂತಾನೆ ಗೊತ್ತಿರಲ್ಲ ಹಂಗಾಗಿ ನಮ್ಮ ಹತ್ರ ಈ ರಿಪೋರ್ಟೇ ಇಲ್ಲ ಅಂಥದ್ರಲ್ಲಿ ನೀವು ಈ ಥರ ಮೈನಸ್ ಮಾಡಿಬಿಟ್ಟು ನೀವು ಹೆಂಗೆ ಹೇಳಕ್ಕೆ ಸಾಧ್ಯ ನೀವು ಸುಮ್ಮನೆ ಯಾವುದೋ ಒಂದು ಲೆಕ್ಕದಲ್ಲಿ ಇಷ್ಟು ಮಿಲಿಯನ್ ಡೆತ್ ಆಗಿದೆ ಅಷ್ಟು ಮಿಲಿಯನ್ ಡೆತ್ ಆಗಿದೆ ಭಾರತ ಸರ್ಕಾರ ಯಾವುದೋ ಅಷ್ಟೊಂದು ಹೇಳೇ ಇಲ್ಲ ಡೆತ್ಗಳನ್ನು ಮುಚ್ಚಿಡ್ತಿದೆ ಅಂತ ಅನ್ಬಿಟ್ಟು ನೀವು ಹೇಳುವಂಥದ್ದು ಇಂಡಿಯಾಗೆ ಇದು ಸರಿ ಇಲ್ಲ ಅನ್ನೋದು ನಮ್ಮ ವಾದ ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಈ ಒಂದು ರಿಪೋರ್ಟ್ ಏನು ಕೊಡ್ತಿದ್ಯ ಡಬ್ಲ್ಯೂ ಅದಕ್ಕೆ ನಾವು ಒಪ್ತಾ ಇಲ್ಲ ಓಕೆ ಹೌ ಕ್ವಿಕ್ಲಿ ಕ್ಯಾನ್ ಇಂಡಿಯಾ ಮೂವ್ ಅವೇ ಫ್ರಮ್ ದ ಕೋಲ್ ಈ ಆರ್ಟಿಕಲ್ಗೂ ಕೂಡ ನಮಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಾಗುತ್ತೆ ಕೋಲ್ ಯಾಕೆ ಬಳಸಿದಿವಿ ಕೋಲಿನ ಅಡ್ವಾಂಟೇಜಸ್ ಏನು ಈಗ ನಡೀತಿರೋ ತೊಂದರೆ ಏನು ಬಗ್ಗೆ ಡೀಟೇಲ್ ಅನಾಲಿಸ್ ನೋಡ್ಬೇಕು ನೆಕ್ಸ್ಟ್ ಇದೇ ನಮಗೆ ಇಂಪಾರ್ಟೆಂಟ್ ಇಲ್ಲ ಇನ್ನು ಇದಂತೂ ಆಲ್ರೆಡಿ ನಮಗೆ ಇದು ಗೊತ್ತಿದೆ ಅಲ್ ಅಕ್ಸಾ ಮಾಸ್ಕ್ ಎಸ್ತಿ ಇದ್ರ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದ್ದೀನಿ ಇಸ್ರೇಲು ಪ್ಯಾಲೆಸ್ಟೀನಿಯನ್ ಗಲಾಟೆ ಈ ಗಲಾಟೆ ಹಬ್ಬಿಟ್ಟು ಅಲ್ ಅಕ್ಸಾ ಮಾಸ್ಕಿಗೆ ಹೋಗಿದೆ ಆ್ಯಕ್ಚುಲಿ ಏನಂತಂದರೆ ಅಲ್ ಅಕ್ಸಾ ಅಂತಂದ್ರನೆ ಅದ್ರ ಮೀನಿಂಗೇ ಫಾರ್ದೆಸ್ಟ್ ಮಾಸ್ಕ್ ಅಂತ ಫಾರ್ದೆಸ್ಟ್ ಮಾಸ್ಕ್ ಅಂತಂದ್ರೆ ಏನು ಪ್ರೊಫೆಟ್ ಮೊಹಮ್ಮದ್ ಇದ್ರಲ್ಲ ಮೆಕ್ಕ ಮದ ಮೆಕ್ಕದಲ್ಲಿ ಪ್ರೇ ಮಾಡ್ತಿದ್ರಲ್ಲ ಅದನ್ನ ಅವರು ದಿ ಫಸ್ಟ್ ಇಂಪಾರ್ಟೆಂಟ್ ಮಾಸ್ಕ್ ಅಂತನ್ಬಿಟ್ಟು ಅವ್ರು ಹೇಳ್ತಾರೆ ಅಥವಾ ನಿಯರೆಸ್ಟ್ ಮಾಸ್ಕ್ ಅಂತ ಹೇಳ್ತಾರೆ ಅದು ಬಿಟ್ಟು ಇವರು ಆ ಕಡೆ ಜೆರುಸಲಮಲ್ಲಿ ಹೋಗ್ಬಿಟ್ಟು ಪ್ರೇ ಮಾಡಿದ್ರಂತೆ ಹಾಗಾಗಿ ದೂರ ಇರೋ ಮಾಸ್ಕ್ ಫಾರದೆಸ್ಟ್ ಮಾಸ್ಕ್ ಅದಕ್ಕೆ ಹೆಸರು ಅಲ್ ಅಕ್ಸಾ ಅಂತ ಕೊಟ್ಟಿರೋದು ದೆನ್ ಈ ಮಾಸ್ಕ್ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಇದು ಇಟ್ ಇಸ್ ವೆರಿ ಹೋಲಿ ಪ್ಲೇಸ್ ಏನು ಇಸ್ಲಾಮಲ್ಲಿ ಅಲ್ಲಿ ಫಸ್ಟ್ ಮೆಕ್ಕಾಗಿ ಇಂಪಾರ್ಟೆನ್ಸ್ ಸೆಕೆಂಡ್ ಮದಿನಾಗ್ ಇಂಪಾರ್ಟೆನ್ಸ್ ಕೊಡ್ತಾರಲ್ಲ ತರ್ಡ್ ಸೇಕ್ರೆಡ್ ಅಂಡ್ ಹೋಲಿಯೆಸ್ಟ್ ಪ್ಲೇಸ್ ಅಕ್ಸಾ ಮಾಸ್ಕ್ ಜೆರೂಸಲಾಮು ಹಾಗಾಗಿ ಈ ಮಾಸ್ಕ್ ಜೆರೂಸೆಲಾಂ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಯಾಕೆ ಏನು ಎತ್ತ ಅದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ನಾನು ಪ್ರೀವಿಯಸ್ ಆರ್ಟಿಕಲ್ಸ್ ಗಳಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನ ನೋಡಿ ಆಮೇಲೆ ಈ ಆರ್ಟಿಕಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ದೆನ್ ಅದು ಬಿಟ್ರೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ ಎಸ್ ಇಲ್ಲಿ ಸಪ್ಲೈ ಡ್ಯಾಮೇಜ್ಡ್ ವೀಟ್ ಪ್ಯಾಡಿ ಫಾರ್ ಪೌಲ್ಟ್ರಿ ಫೀಡ್ ಇಲ್ಲಿ ಏನು ಹೇಳ್ತಿದ್ದಾರೆ ಇ ಸಿ ದಟ್ ಈಸ್ ನ್ಯಾಷನಲ್ ಎಕ್ ಕೋರ್ಡಿನೇಷನ್ ಕಮಿಟಿ ಇವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಮೈಝೇದು ಪ್ರೈಝ್ ಜಾಸ್ತಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಮೈಝೇನ ನಾವು ಪೌಲ್ಟ್ರಿ ಫೀಡ್ ಆಗಿ ಯೂಸ್ ಮಾಡೋದಕ್ಕೆ ಆಗ್ತಿಲ್ಲ ನೀವೇನು ಎಮ್ ಎಸ್ ಪಿ ಹಾಕ್ಬಿಟ್ಟು ಎಲ್ಲ ಟೋಟಲ್ ವೀಟು ರೈಸನ್ನ ತೊಗೊಂಡೋಗ್ಬಿಟ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಸ್ಟೋರ್ ಮಾಡ್ಬಿಟ್ಟು ಕೊಳಿಸ್ತಾ ಇದೀರಲ್ಲ ಅದ್ರಲ್ಲಿ ಯಾವ್ದು ನಿಮಗೆ ಡ್ಯಾಮೇಜ್ ಅನ್ಸುತ್ತೆ ಅದನ್ನ ಕೊಡ್ರಿ ಅದನ್ನ ನಾವೇನ್ ಮಾಡ್ತೀವಿ ಪೌಲ್ಟ್ರಿ ಫೀಡ್ ಆಗಿ ಬಳಸ್ತೀವಿ ಅಂತನ್ಬಿಟ್ಟು ಹೇಳಿದ್ದಾರೆ ಸೊ ಹಾಗಾಗಿ ಮೈಝೆ ಪ್ರೈಸ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ದೇ ಆರ್ ಪ್ಲಾನಿಂಗ್ ದಿಸ್ ಇಷ್ಟೇ ವಿಚಾರ ಅದರಲ್ಲಿ ಏನು ಮತ್ತೆ ಇಂಪಾರ್ಟೆಂಟ್ ಇಲ್ಲ ದೆನ್ ಅದಾದ್ಮೇಲೆ ಮತ್ತೆ ನಮಗೆ ಯಾವುದು ಎಲ್ಲ ಐ ಪಿ ಎಲ್ ನ್ಯೂಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಸ್ಪೋರ್ಟ್ಸ್ ಇದು ಅಷ್ಟೇ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಇವರು ಇದರಲ್ಲಿ ಎಸ್ ಮಾಣಿಕಾ ಬತ್ರಾ ವ್ಯಕ್ತಿ ಸೊ ಇವರು ಟೇಬಲ್ ಟೆನ್ನಿಸ್ ಇಂದು ಸ್ವಲ್ಪ ಹೆಸರು ಮಾಡ್ತಿದ್ದಾರೆ ಹಾಗಾಗಿ ಅಕಸ್ಮಾತ್ ಸ್ಪೋರ್ಟ್ಸ್ ಪರ್ಸನ್ಸ್ ಗಳನ್ನ ಏನಾರ ಮ್ಯಾಥ್ ಫಾಲೋಯಿಂಗ್ ಬಂದ್ರೆ ಗೊತ್ತಿರಲಿ ಅದು ಬಿಟ್ರೆ ಮತ್ತೆ ನಮಗೆ ಇಲ್ಲಿ ಯಾವುದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಎಸ್ ಸೇಮ್ ಥಿಂಗ್ ಮತ್ತೆ ಯಾವುದು ನಮಗೆ ಇದರಲ್ಲಿ ಅಷ್ಟು ಇಂಪಾರ್ಟೆಂಟ್ ವಿಚಾರ ಇಲ್ಲ ಎಸ್ ಮೈಂಡ್ ಓವರ್ ದಾಟು ಇದ್ರ ಬಗ್ಗೆ ಆಲ್ರೆಡಿ ಇದು ಗೊತ್ತಿದೆ ಮೇಕೆದಾಟು ಇಶ್ಯೂ ಕರ್ನಾಟಕದಲ್ಲಿರೋರಿಗೆ ಯಾರಿಗೆ ಗೊತ್ತಿಲ್ಲ ಸೊ ಕಾವೇರಿ ನದಿ ಹರಿತಾ ಇದೆ ಈ ಕಡೆ ತಮಿಳ್ನಾಡಿಗೆ ಹೋಗ್ತಿದೆ ಸೊ ಹಾಗಾಗಿ ಏನು ಕನಕ್ಪುರ ಇಲ್ಲಿ ಹೋಗ್ತಿದೆಯಲ್ಲ ಇಲ್ಲಿ ಒಂದು ಸ್ಮಾಲ್ ಡ್ಯಾಮ್ ಅನ್ನ ನಾವು ಕಟ್ಬಿಟ್ಟು ಆ ನೀರಿನ ಇರಿಗೇಷನ್ ಗೆ ನಮ್ಮ ಕಡೆಗೆ ತಿರುಗಿಸಿಕೊಡೋಣ ಬಳಸ್ಕೊಳೋಣ ಅಂದ್ಬಿಟ್ಟು ಕರ್ನಾಟಕ ಗವರ್ಮೆಂಟ್ ಒಂದು ಡ್ಯಾಮ್ ಕಟ್ಟೋದಕ್ಕೋಸ್ಕರ ಪ್ಲಾನ್ ಮಾಡ್ತಿದೆ ಬಟ್ ಇಲ್ಲಿ ಜನದ ಎನ್ವಿರಾನ್ಮೆಂಟಿಸ್ಟ್ ಇವ್ರದೆಲ್ಲ ವಾದ ಏನಂತಂದ್ರೆ ಅಲ್ಲಿ ಡ್ಯಾಮ್ ಕಟ್ಟಕ್ ಹೋದ್ರೆ ಎಷ್ಟೋ ಹತ್ರ ಇರುವಂತಹ ನಿಯರ್ಬೈ ವಿಲೇಜಸ್ ಗಳು ಇವೆಲ್ಲ ವಿಲೇಜ್ ಗಳು ಜಲ ಸಮಾಧಿ ಆಗ್ತವೆ ದೆನ್ ಮಷೀರ್ ಫಿಶ್ ಮಷೀರ್ ಫಿಶ್ ವೆರಿ ಇಂಪಾರ್ಟೆಂಟ್ ಇದನ್ನ ಏನಂತ ಕರ್ತಾರೆ ಅಕ್ವಾಟಿಕ್ ಚಿಕನ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅಕ್ವಾಟಿಕ್ ಚಿಕನ್ ಅಂತ ಕೂಡ ಹೇಳ್ತಾರೆ ಸೊ ಸಚ್ ಟೇಸ್ಟಿ ಫಿಶು ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಹಂಪ್ ಬ್ಯಾಕ್ಡ್ ಮಷೀರ್ ಫಿಶು ಈ ಫಿಶಿಗೆ ಕೂಡ ಎಫೆಕ್ಟ್ ಆಗುತ್ತೆ ಅದರ ಸಂತತಿ ಹಾಳಾಗುತ್ತೆ ಹಾಗಾಗಿ ಇಲ್ಲಿ ಕಟ್ಟಬೇಡಿ ಅಂತ ಅಂದ್ಬಿಟ್ಟು ಕೆಲವರು ವಾದ ಸೊ ಹಾಗಾಗಿ ಇನ್ ಕೆಲವರು ನೀವು ಇದನ್ನು ಕಟ್ಟಿದರೆ ಆರ್ಗನಿಕಲ್ ಫಾಲ್ಸ್ ಅಲ್ಲಿ ಸರಿಯಾಗಿ ನೀರಿರಲ್ಲ ಇರಲ್ಲ ಫಾಲ್ಸ್ ಟೂರಿಸಂ ಹಾಳಾಗುತ್ತೆ ನಾವು ಟೂರಿಸಂ ಮೇಲೆ ಅಂತ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹಾಗಾಗಿ ಇಷ್ಟು ವಿಚಾರ ಇಲ್ಲಿ ಬರ್ತಿದೆ ಮೇಕೆದಾಟು ಕಾಂಟ್ರವರ್ಷಿಯಲ್ ಟಾಪಿಕ್ ಇರೋದ್ರಿಂದ ಜಸ್ಟ್ ನಿಮಗೆ ಇಷ್ಟು ಬೇಸಿಕ್ ವಿಚಾರ ಗೊತ್ತಿರಲಿ ಫ್ರಮ್ ಎನ್ವಿರಾನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಓಕೆ ಮತ್ತು ಇನ್ನೆಲ್ಲ ಮೇಕೆದಾಟದ ಇಲ್ಲಿ ತೋರಿಸಿದ್ದಾರೆ ಅಷ್ಟು ವಿಚಾರ ಜಸ್ಟ್ ದ ಜನರಲ್ ನ್ಯೂಸ್ ಪೇಪರ್ ಓವರ್ ವ್ಯೂ ಏನಿತ್ತು ಇಷ್ಟ ಹೇಳಿದ್ದೀನಿ ಈಗ ಯಾವ್ಯಾವ ಆರ್ಟಿಕಲ್ ನಾನು ಡೀಟೇಲ್ಡ್ ಅನಾಲಿಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಈಗ ಡೀಟೇಲ್ಡ್ ಅನಾಲಿಸ್ ಮಾಡ್ತೀನಿ ಈ ಆರ್ಟಿಕಲ್ನ ದ ಹಿಂದೂ ಟ್ವೆಂಟಿ ಫೋರ್ತ್ ಏಪ್ರಿಲ್ ಇಂಟರ್ನ್ಯಾಷನಲ್ ರಿಲೇಷನ್ ರೈಸಿನಾ ಮುನಿಚ್ ಶಾಂಗ್ರಿಲಾ ನಾನು ಹಾಕಿದ್ದೀನಿ ಆಕ್ಚುಲಿ ನ್ಯೂಸ್ ಇರುವಂತದ್ದು ಏನಂದ್ರೆ ಡೋವೆಲ್ ಟು ಲೀಡ್ ಫಸ್ಟ್ ಇಂಟರ್ ಇಂಟೆಲಿಜೆನ್ಸ್ ಹೆಡ್ ಮೀಟ್ ಜಸ್ಟ್ ಅ ಹೆಡ್ ಆಫ್ ರೈಸಿನ ಡೈಲಾಗ್ ಈ ಆರ್ಟಿಕಲ್ ನಮಗೆ ಅರ್ಥ ಆಗ್ಬೇಕಂತಂದ್ರೆ ಇದಕ್ಕೆ ಸರ್ಟನ್ ಬೇಸಿಕ್ಸ್ ನೋಡಬೇಕು ಮೊದಲನೇದಾಗಿ ಮುನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಯಾಕೆ ನಾನು ಮುನಿಚ್ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ನೋಡ್ರಿ ಈ ಆರ್ಟಿಕಲ್ ಅಲ್ಲಿ ಇಲ್ಲಿ ಹೇಳಿದಾರೆ ಈಗೇನು ಕಾನ್ಫರೆನ್ಸ್ ಇದೆಯಲ್ಲ ದಿ ಕಾನ್ಫರೆನ್ಸ್ ಇಸ್ ಮಾಡಲ್ಡ್ ಆನ್ ದ ಲೈನ್ಸ್ ಆಫ್ ಆನ್ಯಲ್ ಮುನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಅಂಡ್ ಶಾಂಗ್ರೀಲಾ ಡೈಲಾಗ್ ಅಂತಂದ್ಬಿಟ್ಟು ಹೇಳಿದಾರೆ ಫಸ್ಟ್ ಇವೆರಡ್ರ ಬಗ್ಗೆ ತಿಳ್ಕೊಳ್ಳೋಣ ಅದಾದ್ಮೇಲೆ ರೈಸಿನ ಡೈಲಾಗ್ ಏನಂತ ತಿಳ್ಕೊಳ್ಳೋಣ ಅದಾದ್ಮೇಲೆ ಇಲ್ಲಿಗೆ ನ್ಯೂಸ್ ಬರೋಣ ಸೊ ಹಾಗಾಗಿ ಮುನ್ನೆಚ್ಚು ಸೆಕ್ಯೂರಿಟಿ ಕಾನ್ಫರೆನ್ಸ್ ಅಂದ್ರೆ ಏನು ನೈನ್ಟೀನ್ ಸಿಕ್ಸ್ಟಿ ಅಲ್ಲಿ ಒಂದು ಇನ್ಫಾರ್ಮಲ್ ಸೆಟ್ಟಿಂಗ್ ಇವರು ಕೋಲ್ಡ್ ವಾರ್ ಟೈಮಲ್ಲಿ ಏನ್ ಥ್ರೆಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಡಿಸ್ಕಸ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿರುವಂಥದ್ದು ಇದು ಎಲ್ಲಿ ನಡೆಯುತ್ತೆ ಮುನಿಚ್ಚು ಜರ್ಮನಲ್ಲಿ ನಡೀತಿರುತ್ತೆ ಇದೇನಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಇವತ್ತು ವರ್ಡ್ಸ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಏಂದ್ರೆ ಇವರು ಹೆಡ್ ಆಫ್ ದ ಸ್ಟೇಟ್ಸ್ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಇರ್ಬೋದು ಡಿಪ್ಲೊಮ್ಯಾಟ್ಸ್ ಎನ್ ಜಿ ಓಸ್ ಇರ್ಬೋದು ಇವರೆಲ್ಲ ಕರೆದ್ಬಿಟ್ಟು ಅದ್ರ ಬಗ್ಗೆ ಇವರು ಸೆಕ್ಯೂರಿಟಿ ಕಾನ್ಫರೆನ್ಸ್ ನ ಮಾಡ್ತಾರೆ ಮುನಿಚಲ್ ನಡೆಯುತ್ತೆ ಇದೇ ತರನೇ ಶಾಂಗ್ರಿಲಾ ಡೈಲಾಗ್ ಅಂತ ಇದೆ ಶಾಂಗ್ರಿಲಾ ಸ್ಟಾರ್ಟ್ ಆಗಿದ್ದು ಟೂಸನ್ ಟೂ ಅಲ್ಲಿ ಏಷ್ಯಾ ಪೆಸಿಫಿಕ್ ಸೆಕ್ಯೂರಿಟಿ ಸಮಿಟ್ ಅಂತ ಕೂಡ ಇವ್ರನ್ನ ಹೇಳ್ತಾರೆ ಇದರಲ್ಲಿ ಏನಂದ್ರೆ ಇದು ಕೂಡ ನೇ ಇಲ್ಲೂ ಗೌರ್ಮೆಂಟ್ ಇಂಟರ್ ಗೌರ್ಮೆಂಟ್ ಮೀಟಿಂಗು ಎನ್ ಜಿ ಓಸ್ ಅವರು ಇವರು ಎಲ್ಲ ಬರ್ತಾರೆ ಇದನ್ನ ಆರ್ಗನೈಸ್ ಮಾಡಿರುವಂತದ್ದು ಒಂದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರಾಟಜಿಕ್ ಸ್ಟಡೀಸ್ ಇದು ಹೋಟೆಲ್ ಶಾಂಗ್ರಿಲಾ ಸಿಂಗಾಪುರ್ ಅಲ್ಲಿ ನಡೆಯೋದ್ರಿಂದ ಇದನ್ನ ಶಾಂಗ್ರಿಲಾ ಡೈಲಾಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಟ್ವೆಂಟಿ ಏಷ್ಯಾ ಪೆಸಿಫಿಕ್ ಸ್ಟೇಟ್ಸ್ ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ದೆನ್ ಅದೇ ತರನೇ ರೈಝಿನಾ ಡೈಲಾಗ್ ಅಂತಂದ್ರೆ ರೈಜಿನ ರೈಜಿನಾ ಹಿಲ್ಸ್ ಎಲ್ಲಿ ರಾಷ್ಟ್ರಪತಿ ಭವನ್ ಇದೆಯಲ್ಲ ಡೆಲ್ಲಿನಲ್ಲಿ ಆ ರಾಷ್ಟ್ರಪತಿ ಭವನ್ ಇರುವಂತಹ ಇಲ್ ನ ರೈಜಿನಾ ಹಿಲ್ ಅಂತ ಹೆಸರಿರೋದು ಅದಕ್ಕೋಸ್ಕರ ಇದನ್ನ ರೈಸಿನಾ ಡೈಲಾಗ್ ಅಂತ ಕರಿತಿರೋದು ಇದೇನಂದ್ರೆ ಜಿಯೋ ಪೊಲಿಟಿಕಲ್ ಮತ್ತೆ ಜಿಯೋ ಎಕನಾಮಿಕ್ ಮೀಟ್ ಸ್ಟಾರ್ಟ್ ಆದಂತದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಇವರು ವಿತ್ ಇನ್ ಏಷ್ಯಾ ಇಂಟಿಗ್ರೇಷನ್ ಆಗ್ಬೇಕಂದ್ರೆ ಎಲ್ಲಾ ದೇಶಗಳು ಸೇರ್ಕೊಂಡ್ಬಿಟ್ಟು ಫಸ್ಟ್ ಏಷ್ಯಾ ಸ್ಟ್ರಾಂಗ್ ಆಗ್ಬೇಕು ಅದ್ರ ಜೊತೆಗೆ ಏಷ್ಯಾ ಇಂಟಿಗ್ರೇಷನ್ ಟು ದಿ ಹೋಲ್ ವರ್ಲ್ಡ್ ಅದು ಕೂಡ ಸ್ಟ್ರಾಂಗ್ ಆಗ್ಬೇಕು ಇದು ಮಲ್ಟಿಲೆಟ್ರಲ್ ಕಾನ್ಫಿಗರ್ ಬೇರೆ ಎಷ್ಟೋ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಗ್ಲೋಬಲ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತದ್ದು ಇದರಲ್ಲೂ ಕೂಡ ಈ ಮೂರು ಸಮಿಟ್ ಅಲ್ಲಿ ಕೂಡ ಗ್ಲೋಬಲ್ ಲೀಡರ್ಸ್ ಮೀಡಿಯಾ ಬಿಸಿನೆಸ್ ಸಿವಿಲ್ ಸೊಸೈಟಿ ಇವರೆಲ್ಲ ಇರ್ತಾರೆ ಇದನ್ನ ರೈಸಿನ ಡೈಲಾಗ್ ಆರ್ಗನೈಸ್ ಮಾಡಿದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅದ್ರ ಜೊತೆಗೆ ಒಂದು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅಂತ ಅಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಇವರು ಆರ್ಗನೈಸ್ ಮಾಡ್ತಾರೆ ಈ ಸೆಕ್ಯೂರಿಟಿ ಸಮಿಟ್ ನಾನು ಏನ್ ಹೇಳ್ತಿದ್ದೀನಿ ಇಲ್ಲಿ ಮುನಿಚ್ ಇರ್ಬೋದು ಅದು ಕೋಲ್ಡ್ ವಾರಿಗೆ ಸಂಬಂಧಪಟ್ಟ ಪೋಸ್ಟ್ ಕೋಲ್ಡ್ ವಾರ್ ಥ್ರೆಟ್ ಏನಿತ್ತು ರಿಲೇಟೆಡ್ ಡಿಸ್ಕಷನ್ ನಡೀತಿದೆ ಅಂತ ಮುನಿಚ್ ಇರಲಿ ಶಾಂಗ್ರಿಲಾ ಡೈಲಾಗು ಏಷ್ಯಾ ಪೆಸಿಫಿಕ್ ಆಗಲಿ ಅಥವಾ ರೈಸಿನ ಡೈಲಾಗು ಏಷ್ಯಾ ಮತ್ತು ಏಷ್ಯನ್ ಇಂಟಿಗ್ರೇಷನ್ ಆಫ್ ದಿ ವರ್ಲ್ಡ್ ಆಗಲಿ ಇವೆಲ್ಲವೂ ಕೂಡ ದೇ ಆರ್ ಆಲ್ ದಿ ಸೆಕ್ಯೂರಿಟಿ ಸಮಿಟ್ಸ್ ಅಂದರೆ ಸೆಕ್ಯೂರಿಟಿ ಥ್ರೆಟ್ ಆಗದೆ ಇರೋ ಥರ ವರ್ಲ್ಡ್ ಅಲ್ಲಿ ಹೆಂಗೆ ನೋಡ್ಕೊಬೇಕು ಅಂತ ಈ ಥರ ರೈಸಿನ ಡೈಲಾಗ್ ಏನಿದೆ ಈ ರೈಸಿನ ಡೈಲಾಗಲ್ಲೇ ನಮಗೆ ಇದಕ್ಕಿಂತ ಮುಂಚೆ ಬಿಫೋರ್ ದಿಸ್ ರೈಸ್ ಇನ್ ಅ ಡೈಲಾಗು ಏನು ಆನ್ಯುವಲಿ ಪ್ರತಿ ವರ್ಷ ನಡೆಯುತ್ತೆ ಇದಕ್ಕಿಂತ ಮುಂಚೆ ಫಸ್ಟ್ ಇಂಟರ್ನ್ಯಾಷನಲ್ ಇಂಟೆಲಿಜೆನ್ಸ್ ಹೆಡ್ ಮೀಟ್ ಅಂತ ಅನ್ಬಿಟ್ಟು ಒಂದು ಮಾಡೋಣ ಅಂತ ಅನ್ಬಿಟ್ಟು ಅಂದ್ರು ಸೊ ಹಾಗಾಗಿ ಇದು ಏನು ಮುನಿಚ್ಚು ಶಾಂಗ್ರ ಇದೆಯಲ್ಲ ಅದೇ ಆ್ಯಂಗಲ್ ಮೇಲೆ ಮಾಡ್ತಿರುವಂಥದ್ದು ಇದರಲ್ಲಿ ಹೆಡ್ಸು ಡೆಪ್ಯೂಟಿ ಹೆಡ್ಸ್ ಆಫ್ ಟಾಪ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ವರ್ಲ್ಡ್ ಅಲ್ಲಿ ಅವೆಲ್ಲವೂ ಸೇರ್ಕೊಂಡು ಮಾಡೋದು ಟ್ವೆಂಟಿ ಪ್ಲಸ್ ಕಂಟ್ರೀಸ್ ಇಂದ ಬರ್ತಾರೆ ಇಂಡಿಯಾದಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಿರುವಂತದ್ದು ರಾ ಜೊತೆಗೆ ಎನ್ ಎಸ್ ಎಸ್ ಸಿ ಎಸ್ ಅಂತಿದೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಟ್ ಅಂತ ಇವ್ರು ಏನಂತಂದ್ರೆ ಎಲ್ಲಾ ಸೆಕ್ಯೂರಿಟಿ ರಿಲೇಟೆಡ್ ವಿಚಾರಗಳನ್ನ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಡೋವಲ್ ಅವರಿಗೆ ರಿಪೋರ್ಟ್ ಮಾಡುವಂಥದ್ದು ಸೊ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನ ಮಾಡ್ತಾ ಇರುವಂತದ್ದು ಇವೆಲ್ಲ ಸೆಕ್ಯೂರಿಟಿ ಡೈಲಾಗ್ ಗಳು ಯಾವ್ಯಾವು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರಬೇಕು ಈ ತರದ್ದು ಒಂದು ಫಸ್ಟ್ ಇಂಟರ್ನ್ಯಾಷನಲ್ ಇಂಟೆಲಿಜೆನ್ಸ್ ಮೀಟು ಇಲ್ಲಿ ಡೆಲ್ಲಿನಲ್ಲಿ ನಡೀತಿದೆ ಅದಕ್ಕೆ ಆಬ್ವಿಯಸ್ಲಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಡೋವೆಲ್ ಅವರು ಹೆಡ್ ಆಗಿದ್ದಾರೆ ಇಷ್ಟು ನಿಮಗೆ ಗೊತ್ತಿರಬೇಕು ಈ ಆರ್ಟಿಕಲ್ ಇಂದ ಈ ಆರ್ಟಿಕಲ್ ನಾನು ದ ಹಿಂದೂ ಟ್ವೆಂಟಿ ಫೋರ್ತ್ ಏಪ್ರಿಲ್ ಇಂಟರ್ ರಿಲೇಷನ್ ಫಾಕ್ಲ್ಯಾಂಡ್ ಇಶ್ಯೂಸ್ ಬಗ್ಗೆ ಹೇಳಿದೀನಿ ಈ ಆರ್ಟಿಕಲ್ ಅರ್ಥ ಆಗಬೇಕಾದ್ರೆ ನಾವು ಸ್ವಲ್ಪ ಬೇಸಿಕ್ಸ್ ನೋಡಬೇಕು ಆ ಬೇಸಿಕ್ಸ್ ನೋಡೋಣ ಫಸ್ಟ್ ಆಫ್ ಆಲ್ ಫಾಕ್ಲ್ಯಾಂಡ್ ಐಲ್ಯಾಂಡ್ ಎಲ್ಲಿದೆ ಅಂತಂದ್ರೆ ಸೌತ್ ಅಮೆರಿಕ ಏನು ಅರ್ಜೆಂಟೀನಾ ನೋಡ್ತೀವಲ್ಲ ಈ ಅರ್ಜೆಂಟಿನಾ ಹತ್ರ ಇಲ್ಲಿರುವಂತದ್ದು ಇಟ್ ಇಸ್ ಫಾಕ್ಲ್ಯಾಂಡ್ ಐಲ್ಯಾಂಡ್ ಇದನ್ನ ಯು ಕೆ ಫಾಕ್ಲ್ಯಾಂಡ್ ಅಂತ ಕರೆಯುತ್ತೆ ಅರ್ಜೆಂಟೀನಾ ಇದನ್ನ ಇಸ್ಲಾಸ್ ಮಾಲ್ವಿನಾಸ್ ಅಂತ ಅನ್ಬಿಟ್ಟು ಹೇಳುತ್ತೆ ಇಸ್ಲಾಸ್ ಮಾಲ್ವಿನಾಸ್ ಅಂತ ಅನ್ಬಿಟ್ಟು ಹೇಳುತ್ತೆ ಈ ಫಾಕ್ಲ್ಯಾಂಡ್ ಐಲ್ಯಾಂಡ್ ಇದೆಯಲ್ಲ ವರ್ಲ್ಡ್ ವಾರ್ ಈ ಫಾಕ್ಲ್ಯಾಂಡ್ ಐಲ್ಯಾಂಡ್ ಇದೆಯಲ್ಲ ಇದು ವರ್ಲ್ಡ್ ವಾರ್ ಟೂ ಟೈಮ್ ಅಲ್ಲಿ ಈ ಫಾಕ್ಲ್ಯಾಂಡ್ ಐಲ್ಯಾಂಡ್ ಅನ್ನ ಯು ಕೆ ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ ಆಯ್ತಾ ವರ್ಲ್ಡ್ ವಾರ್ ಟೂ ಆದ್ಮೇಲೆ ಯು ಕೆ ಅದನ್ನ ಕೊಡ್ಬೇಕು ಅರ್ಜೆಂಟಿನಕ್ಕೆ ಕೊಡ್ಲಿಲ್ಲ ಅಲ್ಲಿಂದನೇ ಇವರು ಇದನ್ನ ನಮ್ಮ ಓವರ್ಸೀಸ್ ಟೆರಿಟರಿ ಅಂತ ಅಂದ್ಬಿಟ್ಟು ಮೇಂಟೈನ್ ಮಾಡ್ತಾ ಇರುತ್ತೆ ಅರ್ಜೆಂಟೀನಾ ಅಂತ ಅಂದ್ಬಿಟ್ಟು ಅರ್ಜೆಂಟೀನಾ ಅಟ್ಯಾಕ್ ಮಾಡ್ಬಿಟ್ಟು ತಗೋಳಕ್ ಹೋದಾಗ ಆ ಟೈಮಲ್ಲಿ ಟೈಮಲ್ಲಿ ಆ ಟೈಮಲ್ಲಿ ಬ್ರಿಟಿಷ್ ಪಿ ತಟ್ಚರು ಅವ್ರ ಅವ್ರಸ್ನ ಕಳಿಸ್ಬಿಟ್ಟು ಮತ್ತೆ ವಾಪಸ್ ಏನು ಮಾಡ್ತಾರೆ ತಾವು ಕ್ಯಾಪ್ಚರ್ ಮಾಡ್ಕೊಂತಾರೆ ಹಾಗಾಗಿ ಫಾಕ್ಲ್ಯಾಂಡ್ ಫಾಕ್ಲೆಂಡ್ ಇನ್ನ ಯಾರ ಕೈಲಿದೆ ಯು ಕೆ ಕೈಯಲ್ಲಿದೆ ಈ ತರ ಇರಬೇಕಾದ್ರೆ ಏನು ಅರ್ಜೆಂಟೀನಾ ವ್ಯಕ್ತಿ ಅರ್ಜೆಂಟೀನಾದಲ್ಲಿ ಇರುವಂಥ ಬ್ಯೂರೋಕ್ರೆಟ್ ಇವ್ರೇನ್ ಹೇಳ್ತಿದ್ದಾರೆ ಇಂಡಿಯಾ ಎಲ್ಲಾ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಕೊಡುತ್ತಲ್ವಾ ಉಕ್ರೇನು ರಷ್ಯಾ ವಿಚಾರ ಬಗ್ಗೆನೂ ಇಂಡಿಯಾ ಸೊಲ್ಯೂಷನ್ ಕೊಡೋದಕ್ಕೆ ಮುಂದಾಗ್ತಿದೆ ದೆನ್ ಆಮೇಲೆ ಯಾವ ದೇಶದ ಮೇಲೂ ದಂಡೆತ್ತಿ ಹೋಗಿಲ್ಲ ಜೊತೆಗೆ ಈಗ ರೈಸಿನ ಡೈಲಾಗ್ ಬೇರೆ ಇಂಡಿಯಾ ಸ್ಟಾರ್ಟ್ ಮಾಡ್ತಿದೆ ರೈಜಿಲ ಸಮಿಟ್ಟು ಇದೆಲ್ಲಾದ್ರೂ ಮಧ್ಯದಲ್ಲಿ ನಾವು ಅರ್ಜೆಂಟೀನಾ ಇಂಡಿಯಾದವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇಂಡಿಯಾದಲ್ಲಿ ಒಂದು ಕಮಿಷನ್ ಸೆಟ್ ಅಪ್ ಮಾಡ್ತೀವಿ ಈ ಕಮಿಷನ್ ಕೆಲಸ ಏನಂತಂದ್ರೆ ಯು ಕೆಗೆ ಪ್ರೆಷರ್ ಹಾಕುವಂಥದ್ದು ನೀವು ಫಾಕ್ಲ್ಯಾಂಡ್ ಟ್ಯಾಲೆಂಟ್ಸ್ ನ ಅರ್ಜೆಂಟೀನಾಗೆ ಕೊಡಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಅದಕ್ಕೆ ನಮ್ಮ ಶಶಿತರವರು ಅವರು ಇವರು ಎಲ್ಲರನ್ನು ಸೇರ್ಸ್ಕೊಂಡ್ಬಿಟ್ಟು ಒಂದು ಕಮಿಷನ್ ಇವರು ಮಾಡ್ಕೊಂಡಿದ್ದಾರೆ ಯಾಕೆ ಈ ವರ್ಷನೇ ಮಾಡ್ತಿದ್ದಾರೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಟು ಇಟ್ ಈಸ್ ದ ಫಾರ್ಟಿ ಏತ್ ಅನಿವರ್ಸರಿ ಆಫ್ ದಿ ಫಾಕ್ಲ್ಯಾಂಡ್ ವಾರ್ ಫಾಕ್ಲ್ಯಾಂಡ್ ವಾರ್ ಅದೇ ಹೇಳಿದ್ನಲ್ಲ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಅರ್ಜೆಂಟೀನಾ ಇನ್ವೈಡ್ ಮಾಡ್ತು ಫಾಕ್ಲ್ಯಾಂಡಿಗೆ ಅವಾಗ ಯು ಕೆ ಅಟ್ಯಾಕ್ ಮಾಡ್ತದಲ್ಲ ಇದ್ರದ್ದು ಸೊ ಹಾಗಾಗಿ ಇದು ಓವರ್ ಆಲ್ ಫಾಕ್ಲ್ಯಾಂಡ್ ಇಶ್ಯೂ ಈ ಆರ್ಟಿಕಲ್ನ ದ ಹಿಂದೂ ಟ್ವೆಂಟಿ ಫೋರ್ತ್ ಏಪ್ರಿಲ್ ಸೈನ್ಸ್ ಆ್ಯಂಡ್ ಟೆಕ್ಕು ಬ್ಲೂ ಸ್ಟ್ರಾಗ್ಲರ್ಸ್ ಅಂಡರ್ ನಾನು ಇದನ್ನು ಹಾಕಿದ್ದೀನಿ ಇದರಲ್ಲಿ ಬ್ಲೂ ಸ್ಟ್ಯಾಗ್ಲರ್ ಸ್ಟಾರ್ ಅಂದರೆ ಏನಂತ ನಿಮಗೆ ಅರ್ಥ ಆಗಿನ ಮುಂಚೆ ನಾವು ಸರ್ಟನ್ ಬೇಸಿಕ್ಸ್ ನೋಡಬೇಕು ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ ಆ್ಯಕ್ಚುಲಿ ನಾವು ಸ್ಟೆಲ್ಲಾರ್ ಎವಲ್ಯೂಷನ್ ಅಂತ ನಾವು ನೋಡೋದಾದ್ರೆ ಅಥವಾ ಒಂದು ಸ್ಟಾರ್ ಹೆಂಗೆ ಉಟ್ಟುತ್ತೆ ಉಟ್ಬಿಟ್ಟು ಹೆಂಗೆ ಸಾಯುತ್ತೆ ಅಂತ ನಾವು ಅದನ್ನ ನೋಡೋದಾದ್ರೆ ನಾನು ಆ್ಯಕ್ಚುಲಿ ಬೇಸಿಕ್ ಸೈನ್ಸ್ ಅಂಡ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಟೇಲ್ಡ್ ಹೇಳಿದ್ದೀನಿ ಉದಾಹರಣೆಗೆ ಸ್ಟಾರ್ಟಿಂಗ್ ಇಲ್ಲಿ ನೆಬುಲಾ ಇರುತ್ತೆ ಅದು ಹೈಡ್ರೋಜನ್ ಹೀಲಿಯಂ ಇರುತ್ತೆ ಯಾವಾಗ ಹೈಡ್ರೋಜನ್ ಫ್ಯೂಯಲ್ ಇದೆಯಲ್ಲ ಇದು ಕಂಪ್ಲೀಟ್ಲಿ ಹೀಲಿಯಮ್ಗೆ ಕನ್ವರ್ಟ್ ಆಗುತ್ತೋ ಆವಾಗ ಸ್ಟಾರ್ ಸಾಯುತ್ತೆ ಹೈಡ್ರೋಜನ್ನೇ ಇದರಲ್ಲಿರುವಂಥದ್ದು ಫ್ಯೂಯಲ್ ಈ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಪ್ರಕಾರ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಎಲ್ಲಾ ಹೈಡ್ರೋಜನ್ ಇಲೆಮಿ ಕನ್ವರ್ಟ್ ಆಗುತ್ತೆ ಯಾವಾಗ ಎಲ್ಲಾ ಹೈಡ್ರೋಜನ್ ಇಲೆಮಿ ಕನ್ವರ್ಟ್ ಆಗುತ್ತೋ ಅವಾಗ ಸ್ಟಾರ್ ಸಾಯುತ್ತೆ ಈ ತರ ಒಂದು ಒಂದು ಸ್ಟಾರ್ ಹುಟ್ಟಿಂದ ಹಿಡಿದು ಇದೇನೇ ಸಾಯುತ್ತೆ ಲಾಸ್ಟ್ ಅದ್ರ ಮಧ್ಯದಲ್ಲಿ ಎಷ್ಟೋ ಪೇಸ್ ಗಳಿದಾವೆ ಉದಾಹರಣೆಗೆ ಅದು ಇನಿಷಿಯಲಿ ಇದು ಬಂದಾಗ ಪ್ರೋಟೋ ಸ್ಟಾರ್ ಅಂತ ಇರುತ್ತೆ ಆಮೇಲೆ ಸ್ಮಾಲ್ ಸ್ಟಾರ್ ಇರುತ್ತೆ ಕೆಲವು ದೊಡ್ಡದು ಲಾರ್ಜ್ ಸ್ಟಾರ್ ಆಗುತ್ತೆ ಈ ಸ್ಮಾಲ್ ಸ್ಟಾರ್ ಮುಂದೆ ಹೋಗ್ಬಿಟ್ಟು ರೆಡ್ ಗೇಂಟ್ ಅಂತ ಆಗುತ್ತೆ ಈ ಟೈಮಲ್ಲೇ ಅದು ಇಲ್ಲಿಗೆ ಬಂದಾಗ್ಲೇನೆ ಆಲ್ಮೋಸ್ಟ್ ಹೈಡ್ರೋಜನ್ ಕಥಮ್ ಆಗ್ತಾ ಹೋಗುತ್ತೆ ಅಂತ ಟೈಮಲ್ಲಿ ಹೈಡ್ರೋಜನ್ ಕತಮ್ ಆಗಿರೋದ್ರಿಂದ ಇದು ಈ ಸ್ಟಾರ್ ಏನಾಗುತ್ತೆ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅದಕ್ಕೆ ರೆಡ್ ಗೇಂಟ್ ಅಂತ ಕರಿತೀವಿ ಅಥವಾ ರೆಡ್ ಸೂಪರ್ ಗೇಂಟ್ ಅಂತ ಕರಿತೀವಿ ದೆನ್ ಆ ತರ ಇದು ರೆಡ್ ಗೇಂಟ್ ಇದು ಹೋಗ್ಬಿಟ್ಟು ಇಲ್ಲಿ ಸೂಪರ್ ಬಸ್ಟ್ ಆಗುತ್ತೆ ಯಾವ ಸ್ಮಾಲ್ ಸ್ಟಾರ್ಸ್ ಇದಾವಲ್ಲ ಕಂಪೇರಿಟಿವ್ಲಿ ಒಂದು ಲಾರ್ಜ್ ಸ್ಟಾರ್ ಸ್ಮಾಲ್ ಸ್ಟಾರ್ ಸ್ಮಾಲ್ ಸ್ಟಾರ್ ತನ್ನ ಎವಲ್ಯೂಷನ್ ಹೆಂಗಿರುತ್ತೆ ಸ್ಮಾಲ್ ಸ್ಟಾರು ಲಾರ್ಜ್ ಸ್ಟಾರ್ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಕೊಟ್ಟಿದ್ದಾರೆ ಈ ತರ ಸ್ಮಾಲ್ ಸ್ಟಾರು ರೆಡ್ ಗೇಂಟ್ ಆಗ್ಬಿಟ್ಟು ದೆನ್ ಅದು ಆ ರೆಡ್ ಗೇಂಟ್ ಸುತ್ತಲೂ ಮತ್ತೆ ನೆಬಿಲ್ ಆಗ್ಬಿಟ್ಟು ಫೈನಲಿ ಇದು ವೈಟ್ ಡಾರ್ಫಿಗೆ ಇದು ಕನ್ವರ್ಟ್ ಆಗುತ್ತೆ ಈ ರೀತಿ ಕನ್ವರ್ಟ್ ಆಗ್ಬಿಟ್ಟು ಇದು ಸಾಯೋದ್ದು ಈಗ ಇದ್ರಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಸ್ಟೆಲ್ಲಾರ್ ಎವಲ್ಯೂಷನ್ ನಾವು ಇದನ್ನ ನೋಡ್ತೀವಲ್ಲ ಯಾವುದು ಇಲ್ಲಿ ರೆಡ್ ಗೇಂಟ್ ಇಲ್ಲಿ ಆಗ್ತಿದೆ ಅಂತ ನೋಡ್ತೀವಲ್ಲ ಈ ರೆಡ್ ಗೇಂಟ್ ಎಲ್ಲ ಸ್ಟಾರ್ಗಳು ರೆಡ್ಡಿಶ್ ಕಲರ್ ಟರ್ನ್ ಆಗ್ಬಿಟ್ಟು ಇನ್ನೇನು ತನ್ನ ಹೈಡ್ರೋಜನ್ ಇಲ್ಲ ಮನ್ವರ್ಟ್ ಮಾಡ್ಕೊಂಡು ಸಾಯೋ ಅಂತ ಸಂದರ್ಭದಲ್ಲಿ ಕೆಲವು ಸ್ಟಾರ್ ಗಳು ಆ ಕೆಲವು ಸ್ಟಾರ್ ಗಳು ಇದ್ರ ಆಪೋಸಿಟ್ ಆಗ್ಬಿಡುತ್ತೆ ಏನಾಗುತ್ತೆ ಅವು ಬ್ರೈಟು ಮತ್ತೆ ಹಾಟು ಆಗ್ಬಿಟ್ಟು ಬ್ಲೂ ಕಲರ್ ಇದು ಇವೆಲ್ಲ ಏನು ಮಂಕ್ ಆಗಿ ಡಿಮ್ ಆಗಿ ಹೋಗ್ತಿದಾವೆ ಇದು ಬ್ರೈಟರ್ ಮತ್ತೆ ಹಾಟರ್ ಆಗುತ್ತೆ ಆಗ್ಬಿಟ್ಟು ಇವೇನು ರೆಡ್ ಸ್ಟಾರ್ ಗಳು ಕಾಣ್ತವಲ್ಲ ಒಂದು ಗ್ಯಾಲಕ್ಸಿನಲ್ಲಿ ಅದ್ರ ಮಧ್ಯದಲ್ಲಿ ಇವು ಬ್ಲೂ ಬ್ಲೂ ಸ್ಟಾರ್ ಕಾಣ್ತವೆ ಸೊ ಹಾಗಾಗಿ ಇವ್ ಆಕ್ಚುಲಿ ಸಾಯ್ಬೇಕಿತ್ತು ಅದು ಬಿಟ್ಬಿಟ್ ಯಾಕೆ ಇದು ಮತ್ತೆ ಎನರ್ಜಿ ತಗೊಂಡ್ಬಿಟ್ಟು ಮತ್ತೆ ಬ್ಲೂ ಕಲರ್ ಆಯ್ತಲ್ಲ ಇದು ಸೊ ಹಾಗಾಗಿ ಇದು ಲ್ಯಾಗ್ ಆಗಿದೆ ತನ್ನ ಸ್ಟೆಲ್ಲಾರ್ ಎವಲ್ಯೂಷನ್ ಅಲ್ಲಿ ಇದು ಲ್ಯಾಗ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಲ್ಯಾಗ್ ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನ ಸ್ಟಾಗ್ಲರ್ಸ್ ಅಂತ ಕರೀತಾರೆ ಬ್ಲೂ ಇರೋದ್ರಿಂದ ಬ್ಲೂ ಸ್ಟಾಗ್ಲರ್ಸ್ ಅಂತ ಕರೀತಾರೆ ಓಕೆ ಸೊ ಇದು ಯಾಕೆ ಈ ತರ ಬರುತ್ತೆ ಅಂತಂದ್ರೆ ಈ ಸ್ಟಾರ್ಸ್ ಇದಾವಲ್ಲ ಇಲ್ಲಿ ಎಷ್ಟೊಂದು ಬೇರೆ 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 ಸ್ಟಾರ್ಸ್ ಇರುತ್ತಲ್ಲ ಬೇರೆ ಸ್ಟಾರ್ ಇಂದ ಎನರ್ಜಿ ಎಳ್ಕೊಂಬಿಟ್ಟು ಇದು ಸಾಯ್ತಿದ್ದಂತ ಸ್ಟಾರ್ ಮತ್ತೆ ತನ್ನ ಯೌವ್ವನ ಸ್ಥಿತಿಗೆ ಹೋಗ್ಬಿಟ್ಟು ಆಮೇಲೆ ಇದು ಮುಂದೋಗ್ತಾ ಹೋಗುತ್ತೆ ಸೊ ಆ ಕಾರಣದಿಂದ ಇದು ಪಕ್ಕದ ಸ್ಟಾರ್ ಇಂದ ಎನರ್ಜಿನ ಎತ್ಕೊಂಡು ಹಾಗಾಗಿ ಇವೆಲ್ಲಾ ಸ್ಟಾರ್ಗೂ ಸೇಮ್ ಒರಿಜಿನ್ ಇದ್ರು ಕೂಡ ಇದ್ರು ಎಲ್ಲಾದ್ರೂ ಮಧ್ಯದಲ್ಲಿ ಇದು ಮಾತ್ರ ಒಂದು ಸಪ್ರೇಟ್ ಆಗುತ್ತೆ ಅಂತ ಸಪ್ರೇಟ್ ಆಗೋ ಸ್ಟಾರ್ನ ನಾವೇನಂತ ಏನಂತ ಕರಿತೀವಿ ಬ್ಲೂ ಸ್ಟ್ರಾಗ್ಲರ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ ಇಷ್ಟು ನಮಗೆ ಬೇಸಿಕ್ಸ್ ಹಾಗಾಗಿ ಅದ್ರ ಮೇಲೆ ನಮಗೆ ಈಗ ಆರ್ಟಿಕಲ್ ಕೊಟ್ಟಿರೋ ನ್ಯೂಸ್ ಪೇಪರ್ ಇದನ್ನು ನೀವು ರೀಡಿಂಗ್ ಕೊಟ್ಟರೆ ನಿಮಗೆ ತುಂಬಾ ಆರಾಮಾಗಿ ಅರ್ಥ ಆಗುತ್ತೆ ಈ ಆರ್ಟಿಕಲ್ನ ದ ಹಿಂದೂ ಟ್ವೆಂಟಿ ಫೋರ್ತ್ ಏಪ್ರಿಲ್ ಸೈನ್ಸ್ ಅಂಡ್ ಟೆಕ್ ಹೈಡ್ರೋಜನ್ ಎನರ್ಜಿ ಅಂಡರ್ ಹಾಕಿದೀವಿ ಈಗ ಈ ಆರ್ಟಿಕಲ್ ಏನು ಹೇಳ್ತಿದೆ ಅಂದ್ರೆ ನೀವು ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನ ಬಿಸಾಕ್ಬೇಡ್ರಿ ಈ ಸಿಪ್ಪೆಯಿಂದ ನಾವು ಸಖತ್ ಎನರ್ಜಿನ ಪ್ರೊಡ್ಯೂಸ್ ಮಾಡಬಹುದು ಅಂತಿದ್ದಾರೆ ಸಿಪ್ಪೆಯಿಂದ ಎನರ್ಜಿ ಪ್ರೊಡ್ಯೂಸು ಹೆಂಗೆ ಬರೀ ಎನರ್ಜಿ ಪ್ರೊಡ್ಯೂಸ್ ಅಷ್ಟೇ ಇಲ್ಲ ಇದನ್ನ ನೀವು ಫ್ಯೂಯಲ್ ಕನ್ವರ್ಟ್ ಮಾಡ್ಬಿಟ್ಟು ನಿಮ್ಮ ಕಾರಿಗೆ ಹಾಕೊಂಡು ಅಂತಿದ್ದಾರೆ ಸೊ ಒಂದು ಒಳ್ಳೆ ವಿಚಾರಗಳೆಲ್ಲ ಸಿಗುವಂಥದ್ದು ಸಂಡೇ ನ್ಯೂಸ್ ಪೇಪರ್ ಅಲ್ಲಿ ಹಾಗಾಗಿ ಸಂಡೇ ನ್ಯೂಸ್ ಪೇಪರ್ ನಿಗ್ಲೆಟ್ ಮಾಡ್ಕೊಂಬಿಡಿ ಇಲ್ಲಿ ಏನಿದೆ ಫಸ್ಟ್ ನಾವು ಇಲ್ಲಿ ಡೀಟೇಲ್ ನೋಡೋಣ ಸೊ ಆಕ್ಚುಲಿ ಫಸ್ಟ್ ನಾವು ಹೈಡ್ರೋಜನ್ ಬಗ್ಗೆ ತಿಳ್ಕೊಳೋಣ ಯಾವ್ದಾದ್ರೂ ನೀವು ತಗೊಳ್ರಿ ಯಾವ್ದಾದ್ರೂ ಆರ್ಗ್ಯಾನಿಕ್ ನೀವು ಮೆಟೀರಿಯಲ್ ತಗೊಂಡ್ರೆ ಆರ್ಗ್ಯಾನಿಕ್ ಅಲ್ಲಿ ನಮಗೆ ಹೈಡ್ರೋಜನ್ನು ಆಕ್ಸಿಜನ್ ಕಾರ್ಬನ್ ಇರುತ್ತೆ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಈ ಹೈಡ್ರೋಜನ್ನು ಮತ್ತೆ ಕಾರ್ಬನ್ ಇದೇನಾಗುತ್ತೆ ಇದು ಎನರ್ಜಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆಗಿ ಕೆಲವು ಪ್ರೊಡಕ್ಟ್ಸ್ ಗಳನ್ನ ಬಿಟ್ಬಿಟ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದೇ ನನಗೆ ಥರ್ಮಲ್ ಜನರೇಟಿಂಗ್ ಆರ್ ಎಲ್ಸ್ ಎನರ್ಜಿ ಜನರೇಟಿಂಗ್ ಪ್ರೊಸೆಸ್ ಅವ್ರ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ನಾ ಹೇಳ್ತೀನಿ ಸೊ ಯಾವುದೇ ಪ್ರೊಡಕ್ಟ್ ತಗೊಳ್ರಿ ಹೈಡ್ರೋಜನ್ ಆಕ್ಸಿಜನ್ ಇದ್ರಿರುತ್ತೆ ಇದರಲ್ಲಿ ಹೈಡ್ರೋಜನ್ ಇದೆಯಲ್ಲ ದಿಸ್ ಇಸ್ ದ ಬೆಸ್ಟ್ ಫ್ಯೂಯಲ್ ಅಂತ ಹೇಳ್ತಿದ್ದಾರೆ ಕಾರ್ಬನ್ಗೆ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಬೆಸ್ಟ್ ಫ್ಯೂಯಲ್ ಅಂತ ಯಾಕೆ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆ ಇದ್ರದ್ದು ಹೈಡ್ರೋಜನ್ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಜನ್ ಅನ್ನ ನಾವು ಸ್ಮಾಲ್ ಇದರಲ್ಲೇ ಸ್ಟೋರೇಜ್ ಮಾಡಬಹುದು ದೆನ್ ಎನರ್ಜಿ ವ್ಯಾಲ್ಯೂ ಆಫ್ ದಿ ಫ್ಯೂಯಲ್ ಎಷ್ಟು ಹೀಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನೋಡ್ತೀವಲ್ಲ ಅದನ್ನ ಕಾರ್ಬನ್ಗೆ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಇಂದ ಎನರ್ಜಿ ಹೆಚ್ಚು ಕಮ್ಮಿ ಸೆವೆನ್ ಟೈಮ್ಸ್ ಇದೆ ಅದ್ರ ಜೊತೆಗೆ ಕ್ಲೀನ್ ಫಿಯಲು ಆಕ್ಚುಲಿ ಕಾರ್ಬನ್ ಏನಾದ್ರು ನೀವು ಬರನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಅಂತ ಬಂದ್ಬಿಟ್ಟು ಇನ್ವೈರ್ಮೆಂಟ್ ತೊಂದರೆ ಆಗುತ್ತೆ ಅದೇ ಹೈಡ್ರೋಜನ್ ಇದೇನ್ ಮಾಡುತ್ತೆ ಇದು ಲಿಬರೇಟ್ ಮಾಡುವಂಥದ್ದು ಜಸ್ಟ್ ವಾಟರ್ ವೇಪರ್ ಅಷ್ಟೇ ಅದು ಬಿಟ್ರೆ ಇದೇನು ಬೇರೆ ಪಾಯ್ಸನಸ್ ಕೇಸಸ್ನ ಇದು ಲಿಬ್ರೇಟೇ ಮಾಡಲ್ಲ ಹಾಗಾಗಿ ಇದು ಕ್ಲೀನ್ ಫಿಯಲ್ ಮತ್ತೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆಯಲ್ಲ ಮತ್ತು ಹೊಡಿರಿ ಅಲ್ಲಿಗೆ ತಗೊಳ್ರಿ ಮತ್ತು ಹೈಡ್ರೋಜನ್ ಆಗಿ ಫ್ಯೂಯಲ್ ಹೈಡ್ರೋಜನ್ ಅಂತ ಅಂದ್ಬಿಟ್ಟು ಅಂದ್ರೆ ಹೈಡ್ರೋಜನ್ ಫ್ಯೂಯಲ್ ಆಗಿ ನಾವು ತೊಗೊಳಕ್ ಯಾಕಂದರೆ ಯಾಕಂದ್ರೆ ಹೈಡ್ರೋಜನ್ ಗ್ಯಾಸ್ ಪ್ರೊಡಕ್ಷನ್ ಆಗಲಿ ಅದ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಇದು ಸರಿ ಇಲ್ಲ ಅಂತಿದ್ದಾರೆ ಹೈಡ್ರೋಜನ್ ಗ್ಯಾಸ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಅಂತಂದ್ರೆ ಹೈಡ್ರೋಜನ್ ಗ್ಯಾಸ್ ನಮಗೆ ಬೇಕಲ್ಲ ನೈಂಟಿ ಪರ್ಸೆಂಟ್ ಆಫ್ ದಿ ವರ್ಡ್ಸ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಿರೋದು ಮತ್ತೆ ಫಾಸಲ್ ಫ್ಯೂಯಲ್ಸಿಂದನೇ ಅಂತ ಹಂಗಾರ ಫಾಜಿಲ್ ಫ್ಯೂಯಲ್ಸ್ನ ತಗೊಂಡು ಅದರಿಂದ ನಾವು ಹೈಡ್ರೋಜನ್ ತೆಗೆದುಬಿಟ್ಟು ಆ ಹೈಡ್ರೋಜನ್ ಇಂದ ಮತ್ತೆ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ನಾವು ಯೂಸ್ ಮಾಡೋದು ಇಸ್ ನಥಿಂಗ್ ಬಟ್ ಈ ಫಾಸಿಲ್ ಫ್ಯೂಯಲ್ ಇರೋಂತ ಕಾರ್ಬನ್ ಗಿರ್ಬನ್ ಏನಿದಾವಲ್ಲ ಅವನ್ನೆಲ್ಲ ಮತ್ತೆ ನಾವೇನು ಗಾಳಿ ತುರ್ದಂಗೆ ಹಂಗಾಗಿ ಮತ್ತೆ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡಕ್ ಬರ್ತಿದ್ಯಾಲ ಮತ್ತೆ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡಿ ಕಾರ್ಬನ್ ನ ಗಾಳಿ ತೂರಿ ಮತ್ತೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಮಾಡಿದ್ರೆ ಏನ್ ಉಪಯೋಗ ಬಂತು ಅದಕ್ಕೋಸ್ಕರ ಈ ಆರ್ಟಿಕಲ್ ಹೇಳ್ತಿರುವಂತದ್ದು ನಂಗರ್ ಫಾಜಿಲ್ಫ್ಯಲ್ಸ್ ಬೇಡ ಬೇರೆ ಆಲ್ಟರ್ನೇಟ್ ಗುರು ಹೈಡ್ರೋಜನ್ ತಗೋದಕ್ಕೆ ಎನ್ವಿರಾಮೆಂಟ್ ನಾವು ತೊಂದರೆ ಮಾಡ್ದಂಗೆ ತಗೋದಕ್ಕೆ ಇದಾವ ಆಲ್ಟರ್ನೇಟ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಯಾವ್ದು ಆಲ್ಟರ್ನೇಟ್ ಅಂತಂದ್ರೆ ಬಯೋಮಾಸು ಬಯೋಮಾಸ್ ಏನಂದ್ರೆ ಯಾವುದೇ ವೇಸ್ಟ್ ಮೆಟೀರಿಯಲ್ ಪ್ಲಾಂಟ್ ಆಗಲಿ ಅನಿಮಲ್ ಒರಿಜಿನ್ ಇಂದ ವೇಸ್ಟ್ ಮೆಟೀರಿಯಲ್ ನಾವು ಬಿಟ್ಟಿರ್ತೀವಲ್ಲ ಉದಾಹರಣೆಗೆ ಈಗ ನಾವು ಹಣ್ಣಿಂದು ಈಗ ಬನಾನಾ ಸಿಪ್ಪೆ ಅಂತೀವಲ್ಲ ಇದು ಕೂಡ ಬಯೋಮಾಸು ಈ ಬಯೋಮಾಸ್ ಅಲ್ಲಿ ಉದಾಹರಣೆಗೆ ನಾವು ಒಂದು ಕೆಜಿ ನಾವು ಈಗ ಅಥವಾ ಒಂದು ಬನಾನಾ ಪೀಲ್ ನೀವು ತಗೊಂಡ್ರೆ ಅದ್ರಲ್ಲಿ ಐದು ಪರ್ಸೆಂಟ್ ಹೈಡ್ರೋಜನ್ನು ತರ್ಟಿ ತ್ರೀ ಪರ್ಸೆಂಟ್ ಕಾರ್ಬನ್ ಇರುತ್ತೆ ಇಲ್ಲಿ ಇದೆಯಲ್ಲ ಬನಾನ ಪೀಲ್ ಅಲ್ಲಿ ಬನಾನಾ ಸಿಪ್ಪಲ್ ಹೈಡ್ರೋಜನ್ ಈ ಹೈಡ್ರೋಜನ್ ಅಲ್ಲಿ ಬಳಸ್ಕೊಂಡ್ಬಿಟ್ಟು ನಾವು ಫ್ಯೂಯಲ್ ಆಗಿ ಬಳಸಬಹುದು ಅಂತ ಹೇಳ್ತಿದ್ದಾರೆ ಓಕೆ ಐದು ಪರ್ಸೆಂಟ್ ಹೈಡ್ರೋಜನ್ ಏನಿದೆಯಲ್ಲ ಅದನ್ನ ನೀನ್ ಫ್ಯೂಯ್ ಬಳಸ್ಕೊಂತೀಯ ಅಂಗ ತರ್ಟಿ ತ್ರೀ ಪರ್ಸೆಂಟ್ ಏನ್ ಮಾಡ್ತೀಯ ಗುರು ಇದು ಮತ್ತೆ ಗಾಳಿಗೆ ಹೋಗುತ್ತಾನೆ ನೀನ್ ಬಳಸ್ಕೊಕ್ ಹೋದ್ರೆ ಅದಕ್ಕೆ ಯೂರ್ ಹೇಳ್ತಿದ್ರೆ ಬೇಡ ಬೇಡ ನಾವು ಪೈರೋಲಿಸಿಸ್ ಅಂತ ಮಾಡೋಣ ಪೈರೋಲಿಸಿಸ್ ಅಲ್ಲಿ ಏನಂತಂದ್ರೆ ನೀನು ಒಂದು ಕೆ ಜಿ ಬನಾನ ಸಿಪ್ಪೆ ತಗೊಂಡು ನೀನು ಪ್ರೊಡ್ಯೂಸ್ ಮಾಡಿದೆ ಅಂತಂದ್ರೆ ಹೆಚ್ಚು ಕಮ್ಮಿ ನೂರ್ ಲೀಟರ್ ಗಟ್ಲೆ ಹೈಡ್ರೋಜನ್ ಫ್ಯೂಯಲ್ ಸಿಗುತ್ತಂತೆ ನಮಗೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ ಹೈಡ್ರೋಜನ್ ಗ್ಯಾಸ್ನ ನಾವು ತಗೊಂಡ್ಬಿಟ್ಟು ಈ ಕಡೆ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದಾ ಓಕೆ ಈ ಕಾರ್ಬನ್ ಏನಿದೆಯಲ್ಲ ಈ ಕಾರ್ಬನ್ ಬಯೋಚಾರ್ ಬಯೋಚಾರ್ ಆಗಿ ಇದು ಸಾಲಿಡ್ ಫಾರ್ಮ್ ಅಲ್ಲೇ ಕಾರ್ಬನ್ ಇರುತ್ತೆ ಕಾರ್ಬನ್ ಗ್ಯಾಶಿಯಸ್ ಫಾರ್ಮ್ ಆಗಿ ಎನ್ವಿರೋನ್ಮೆಂಟ್ ಹೋದ್ರೆ ತೊಂದರೆ ನಾವು ಪೈರಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ ಇದು ಕಪ್ಪು ಬಯೋಚಾರ್ ಆಗಿ ಇದು ಹಿಂಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಕಾರ್ಬನ್ ಏನಾಗಲ್ಲ ಗಾಳಿಗೆ ನಾವು ತೂರಲ್ಲ ಹಂಗಾಗಿ ಏನಾಗಲ್ಲ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗಲ್ಲ ಸೊ ಆ ಕಾರಣದಿಂದನೇ ಇಲ್ಲಿ ಇವ್ರ ಏನ್ ಮಾಡ್ತಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ ಜನರೇಟಿಂಗ್ ಎನರ್ಜಿ ಫ್ರಮ್ ದಿ ಬನಾನಾ ಪೀಲ್ ಅಂದ್ರೆ ಬನಾನಾ ಪೀಲ್ ಅಲ್ಲಿರುವಂತಹ ಕಾರ್ಬನ್ ಅನ್ನ ಬಯೋಚಾರ್ ಆಗಿ ಕನ್ವರ್ಟ್ ಮಾಡಿ ಅದ್ರಲ್ಲಿ ಇರುವಂತಹ ಹೈಡ್ರೋಜನ್ ಅನ್ನ ಬಳಸ್ಕೊಂಡ್ಬಿಟ್ಟು ಆ ಹೈಡ್ರೋಜನ್ ಇಂದ ನೀವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬಿಟ್ಟು ದೆನ್ ಆ ಎಲೆಕ್ಟ್ರಿಸಿಟಿನ ನೀವು ಕಾರ್ಗಳಿಗೆ ಬಳಸ್ಕೊಳ್ರಿ ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಅನ್ಬಿಟ್ಟು ಈ ಆರ್ಟಿಕಲ್ ಸ್ಪೀಕಿಂಗ್ ಆಫ್ ಸೈನ್ಸ್ ಅವರು ಹೇಳ್ತಿದ್ದಾರೆ ಇದು ವೆರಿ ಗುಡ್ ಆರ್ಟಿಕಲ್ ಇದ್ರ ಮೇಲೆ ಕ್ವಶನ್ ನಮಗೆ ಬರುವಂತ ಸಾಧ್ಯತೆಗಳು ಇದೆ ಈ ಆರ್ಟಿಕಲ್ ನ ಹಿಂದೂ ಟ್ವೆಂಟಿ ಫೋರ್ತ್ ಏಪ್ರಿಲ್ ಎನರ್ಜಿ ಕೋಲ್ ಅಂಡರ್ ಹಾಕಿದೀವಿ ಈ ಆರ್ಟಿಕಲ್ ಹೆಡ್ಡಿಂಗ್ ಹೇಳ್ತಿದೆ ಹೌ ಕ್ವಿಕ್ಲಿ ಕೆನ್ ಇಂಡಿಯಾ ಮೂವ್ ಅವೇ ಫ್ರಮ್ ದಿ ಕೋಲ್ ಅಂತ ಅನ್ಬಿಟ್ಟು ನಾವು ಕೋಲಿಂದ ದೂರ ಹೆಂಗ ಕೋಲ್ ಕೋಲಿಂದ ನಾವು ದೂರ ಹೋಗ್ಬೋದು ಹೆಂಗ್ರೆ ರಿನ ರಿನೂಬಲ್ ಎನರ್ಜಿ ಸೊ ರಿನುವಬಲ್ ಎನರ್ಜಿ ಅಂತ ನಾವು ಹೋಗ್ಬೋದು ಅಂದ್ರೆ ಮತ್ತೆ ರಿನೂಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡಲ್ಲ ಯಾಕೆ ಪ್ರೊಡ್ಯೂಸ್ ಮಾಡ್ತಿಲ್ಲ ಇಂಡಿಯಾ ನೋಡಿದ್ರೆ ರಿನ್ಯೂಬಲ್ ಎನರ್ಜಿಗೆ ಟ್ವೆಂಟಿ ತರ್ಟಿ ಅಷ್ಟೊತ್ತಿಗೆ ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಫ್ಯೂಲ್ಸ್ ಅಂತ ಅಂದ್ಬಿಟ್ಟು ಹೇಳಿದೆ ಅದ್ರ ಜೊತೆಗೆ ಕರೆಂಟ್ಲಿ ನಾವು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒನ್ ಫಿಫ್ಟಿ ವ್ಯಾಟ್ ಅಷ್ಟು ರಿನ್ಯೂಬಲ್ ಎನರ್ಜಿ ನಾವು ಪ್ರೊಡ್ಯೂಸ್ ಮಾಡಿದೀವಿ ಇದು ಪ್ರೊಡ್ಯೂಸ್ ಮಾಡಿದ್ರು ಅಂಗ್ ಬಳಸಲ್ಲ ರಿನ್ಯೂಯಲ್ ಎನರ್ಜಿ ಏನ್ ಪ್ರಾಬ್ಲಮ್ ಅಂದ್ರೆ ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಮಗೆ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು ಅಂತ ಅನ್ಸೋದು ಯಾವಾಗ ಚಳಿಗಾಲದಲ್ಲಿ ಹಂಗಾರೆ ಚಳಿಗಾಲದಲ್ಲಿ ಸೋಲಾರ್ ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ಓಕೆ ದೆನ್ ಅದಾದ್ಮೇಲೆ ನಾನು ರಾಜಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕಂತ ನಂಗೆ ಇಷ್ಟ ಬರುತ್ತಾ ಇಲ್ಲ ನಾನು ಎಲ್ಲಿ ಊಟಿ ಕೊಡೈಕೆನಾಲು ಅಂತ ಕೋಲ್ಡ್ ಏರಿಯಾದಲ್ಲಿ ನಾನು ಸ್ನಾನ ಮಾಡಬೇಕು ಅಂತ ಅನ್ಸೋದು ಹಂಗಾರೆ ಊಟಿ ಕೊಡೇಕಿನಲ್ಲಿ ಬಿಸಿಲು ಬರುತ್ತಾ ಇಲ್ಲ ಹಾಗಾಗಿ ಏನ್ ರಿನ್ಯೂಬಲ್ ಎನರ್ಜಿ ಇದಾವಲ್ಲ ದೇರ್ ಈಸ್ ಎ ವೇರಿಯಬಿಲಿಟಿ ಅದೇ ಮೇಜರ್ ಪ್ರಾಬ್ಲಮ್ ವೇರಿಯಬಿಲಿಟಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಇರಲ್ಲ ಹಾಗಾಗಿ ರಿನ್ಯೂಬಲ್ ಎನರ್ಜಿನ ನೀವು ಪ್ರಾಪರ್ ಆಗಿ ಸ್ಟೋರೇಜು ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನ ಕಲಿತೆ ಮಾತ್ರ ನಾವು ರಿನ್ಯೂಬಲ್ ಎನರ್ಜಿನ ಬಳಸ್ಕೊಬಹುದು ಪ್ರೊಡ್ಯೂಸ್ ಮಾಡಿರೋ ರಿನ್ಯೂಬಲ್ ಎನರ್ಜಿ ನಾವು ಸ್ಟೋರ್ ಮಾಡಬೇಕು ದೆನ್ ಎನರ್ಜಿ ಸರ್ಪ್ಲಸ್ ಏರಿಯಾ ಇಂದ ಎನರ್ಜಿ ಡೆಫಿಷಿಟ್ ಏರಿಯಾಗೆ ನಾವು ಅದನ್ನ ಏನ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕು ಎಲ್ಲಿವರೆಗೂ ನಾವು ಸ್ಟೋರೇಜ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಲಿಯಲ್ವೋ ಅಲ್ಲಿವರೆಗೂ ನಾವು ರಿನ್ಯೂಬಲ್ ಎನರ್ಜಿನ ಎಫೆಕ್ಟಿವ್ ಆಗಿ ಬಳ್ಸಕ್ ಆಗಲ್ಲ ಸೊ ಹಂಗ ಬಳಸಕ್ಕಾಗಲ್ಲ ಅಂದ್ರೆ ನಿಮಗೆ ಮತ್ತೆ ಗತಿ ಏನು ಕೋಲೆ ಕೋಲೆ ಅದೋಗತಿ ಗತಿ ಯಾಕೆ ಕೋಲನ್ನ ಯಾಕೆ ಬಳಸ್ತೀರಾ ಆಕ್ಚುಲಿ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಇದೆಯಲ್ಲ ಅದನ್ನ ನಾವು ಈಸಿಯಾಗಿ ವಿತ್ ಸ್ಮಾಲ್ ಜಸ್ಟೇಷನ್ ಪೀರಿಯಡ್ ಸ್ಮಾಲ್ ಜಸ್ಟೇಷನ್ ಪೀರಿಯಡ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಅದನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿಬಿಡ್ಬಹುದು ದೆನ್ ಅದಾದ್ಮೇಲೆ ಕೋಲ್ ಇದೆಯಲ್ಲ ಇದು ನಮಗೆ ಕಂಪೇರಿಟಿವ್ಲಿ ಮೈನಿಂಗ್ ಈಸಿ ಕೋಲನ್ನ ಮಾಡುವಂಥದ್ದು ದೆನ್ ಈ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಇಂದ ದಟ್ ಇಸ್ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದ ಕಂಪೇರ್ಟಿವ್ಲಿ ಚೀಪ್ ಆಲ್ಸೋ ಇದು ಕಂಪೇರ್ಟಿವ್ಲಿ ಚೀಪ್ ಅಂಡ್ ಆಲ್ಸೋ ಇದನ್ನ ಸೆಟ್ ಅಪ್ ಮಾಡೋದಕ್ಕೆ ಜಾಸ್ತಿ ರೊಕ್ಕ ನಮಗೆ ಖರ್ಚಾಗಬೇಕಾಗಿಲ್ಲ ಅರ್ಥ ಆಗ್ತಿದ್ಯಾ ಸೊ ಆ ಕಾರಣದಿಂದ ಆಲ್ ದೀಸ್ ರೀಸನ್ಸ್ ಕೋಲ್ ಆದ್ರೆ ಇತ್ತೀಚೆಗೆ ಕೋಲಿಂದ ಪ್ರಾಬ್ಲಮ್ ಆಗಿದೆ ನಮಗೆ ಕೋಲ್ ಸಿಗ್ತಾ ಇಲ್ಲ ಇಂಡಿಯಾದಲ್ಲಿ ಯಾಕೆ ಕೋಲ್ ಸಿಗ್ತಿಲ್ಲ ಅಂದ್ರೆ ಈಗ ನೋಡ್ರಿ ಕೋವಿಡ್ ಬಂತು ಕೋವಿಡ್ ಬಂದಾಗಿಂದ ಎಲ್ಲ ಕೋಲ್ ಮೈನಿಂಗು ಅವು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಆಯ್ತಾ ಜೊತೆಗೆ ಮಾನ್ಸೂನ್ ಕೂಡ ಜೋರ್ ಇದೆ ಜೋರಿತ್ತು ಜೋರ್ ಇತ್ತು ಸೊ ಹಾಗಾಗಿ ಅಲ್ಲೂ ಕೂಡ ಆ ಟೈಮಲ್ಲಿ ಮೈನಿಂಗು ಕೋಲ್ನ ತೆಗೆಯುವಂಥದ್ದು ಕಮ್ಮಿ ಮಾಡಿದ್ರು ಅಟ್ ದ ಸೇಮ್ ಟೈಮು ಸಡನ್ ಆಗಿ ಎಕನಾಮಿ ಡೆವಲಪ್ ಆಗ್ಬಿಡ್ತು ಅಂದ್ರೆ ಯಾವಾಗ ಲಾಕ್ಡೌನ್ ತೆಗೆದ್ಬಿಟ್ರೆ ನಾವು ಹೇಳ್ತೀವಿ ನಲ್ಲಿ ಹೇಳ್ತೀವಿ ಏನು ಇನ್ಫ್ಲೇಷನ್ ಡಿಫ್ಲೇಷನ್ ನೋಡ್ತೀವಿ ಈ ಡಿಫ್ಲೇಷನ್ ಆದಂತದ್ದು ಸಡನ್ ಆಗಿ ನಮಗೆ ರಿಕವರಿ ಲಾಕ್ಡೌನ್ ತೆಗೆದ ತಕ್ಷಣ ಸಡನ್ ಆಗಿ ಎಕನಾಮಿ ರಿಕವರಿ ಆಗ್ಬಿಡ್ತು ಇದನ್ನ ನಾವು ವಿ ಶೇಪ್ ರಿಕವರಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಎಕನಾಮಿನಲ್ಲಿ ವಿ ಶೇಪ್ ರಿಕವರಿ ಆಗ್ಬಿಡ್ತು ವಿಶೇಪ್ ವಿ ಶೇಪ್ ರಿಕವರಿ ಆದ ತಕ್ಷಣ ಸಡನ್ ಆಗಿ ನಮಗೆ ಎನರ್ಜಿ ಬೇಕಾಗುತ್ತೆ ಸಡನ್ ಆಗಿ ಎನರ್ಜಿ ಕೊಡೋದಕ್ಕೆ ಕೋಲ್ ನಾವು ತೆಗೆದೇ ಇಲ್ವಲ್ಲ ಓಕೆ ಅದು ಒಂದು ವಿಚಾರ ದೆನ್ ಮೇಲೆ ಮತ್ತೆ ನಮಗೆ ಇಲ್ಲಿ ಈ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಮತ್ತೆ ಸಮ್ಮರ್ ಕೂಡ ಬಂದ್ಬಿಡ್ತು ಸೊ ಸಮ್ಮರ್ ಬಂದಾಗಲೂ ಕೂಡ ನಮಗೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಡಿಮ್ಯಾಂಡ್ ಸಪ್ಲೈ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿದೆ ಅಲ್ಲೆಲ್ಲ ಕೋಲಿಂದು ರಾ ಮೆಟೀರಿಯಲ್ ಕೋಲ್ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಆ ಕಾರಣದಿಂದನೇ ನಮಗೆ ನ್ಯೂಸಲ್ಲಿ ಏನಿದೆ ಅಂತಂದ್ರೆ ತಮಿಳ್ನಾಡು ಸಿ ಎಂ ಸ್ಟಾಲಿನ್ ಸಾಹೇಬ್ರು ಅವರು ಮೋದಿ ಚಿಟ್ಟಿ ಬರೆದಿದ್ದಾರೆ ಇಲ್ಲಿ ಪವರ್ ಪ್ಲಾಂಟ್ ಗಳೆಲ್ಲ ಒಣಗುತ್ತಿದ್ದಾವೆ ಸ್ವಲ್ಪ ಕೋಲ್ ಇದ್ರೆ ಕಳಿಸ್ರಿ ಅಂತ ಜೊತೆಗೆ ಗುಜರಾತು ಮಹಾರಾಷ್ಟ್ರ ಇವೆಲ್ಲವೂ ಕೂಡ ಇಂಡಿಯಾದಲ್ಲಂತೂ ಕೋಲ್ ಸರಿ ಪ್ರೊಡಕ್ಷನ್ ಆಗ್ತಿಲ್ಲ ನಾವು ಇಂಪೋರ್ಟ್ ಮಾಡ್ಕೊತೀವಿ ಅಂತ ಸೊ ಆ ಕಾರಣದಿಂದ ನಾವು ಇನ್ನೂ ಹೆಚ್ಚು ಕಮ್ಮಿ ಹೈಲಿ ಕೋಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಇವೆಲ್ಲ ಪ್ರಾಬ್ಲಮ್ಗಳನ್ನ ನಾವು ಸರಿ ಮಾಡ್ಕೊಂಡಲ್ಲಿ ಮಾತ್ರ ನಾವು ಕೋಲಿಂದ ವಿ ಕ್ಯಾನ್ ಜಂಪ್ ಟು ರಿನೂಬಲ್ ಎನರ್ಜಿ ಬಟ್ ಆದ್ರೂ ಕೂಡ ಸ್ವಲ್ಪ ಎನರ್ಜಿ ನಾವು ಕೋಲಿಂದ ಪ್ರೊಡ್ಯೂಸ್ ಮಾಡೋದು ಅತ್ಯವಶ್ಯಕ ಅದು ಬೇಕೇ ಬೇಕು ಅದಕ್ಕೆ ಬೇಕಾದಂತಹ ಕೆಲವು ಸೈಂಟಿಫಿಕ್ ಮೆಥಡ್ಸ್ ಗಳನ್ನ ನೀವು ಬಳಸ್ಬಿಟ್ಟು ಪೊಲ್ಯೂಷನ್ ಆಗ್ಲಿಲ್ಲಂಗೆ ಕಂಟ್ರೋಲ್ ಮಾಡಬೇಕು ಅಷ್ಟು ನಮಗೆ ಈ ಆರ್ಟಿಕಲ್